ಕಳೆದ ಒಂದು ವಾರ ನಾವು ಏನ್ ಮಾಡಿದ್ರೆ ಆರನೇ ವಾಲ್ಯೂಮ್ನಲ್ಲಿ ರಸಲ್ ಸಿಕ್ಸ್ ವಾಲ್ಯೂಮ್ನಲ್ಲಿ ಇನ್ ದ ಬಿಗಿನಿಂಗ್ ಅಂತ ಬಿಟ್ಟು ಮೊದಲನೇ ಚಾಪ್ಟರ್ಲ್ಲಿ ಏನು ಮಾಡಿದ್ರೆ ಒಂದು ಏಳನೆಯ ಸೃಷ್ಟಿ ಬಗ್ಗೆ ಏನು ಮಾಡಿದ್ವಿ ನಾವು ಓದ್ರಿ. ಅಲ್ಲಿ ದೇವರು ಯಾವ ಥರ ಏಳನೇ ಆರು ದಿನ ಸೃಷ್ಟಿ ಮಾಡಿ ಏಳು ದಿನ ಮಾಡಿದ್ರು ರೆಸ್ಟ್ ತಗೊಂಡ್ರು ಅಂತಂದ್ಬಿಟ್ಟು ಒಂದು ಪಾಯಿಂಟ್ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಏನು ಮಾಡಿದ್ವಿ ನಾವು ನೋಡಿದ್ರಿ ಅದರ. ಸೊ ಅಲ್ಲಿ ದೇವರು ವಿಶ್ರಾಂತಿಸಿದ್ರು ಅಂತಂತ ಹೇಳ್ಬೇಕಾದ್ರೆ ಯಾವ ಥರ ಅರ್ಥದಲ್ಲಿ ಹೇಳಿದ್ರು ರೆಸ್ಟ್ ಅಂತಂದ್ಬಿಟ್ಟು? ಕಳೆದ ವಾರ ನೋಡಲ್ಲ ದೇವರು ಏನು ಮಾಡಿದ್ರು, ಆರು ದಿನ ಸೃಷ್ಟಿ ಮಾಡಿ ಏಳು ದಿನ ಏನು ಮಾಡಿದ್ರು ರೆಸ್ಟ್ ತಗೊಂಡ್ರು ಅಂತ ಹೇಳ್ಬೇಕಾದ್ರೆ ಏನು ಮಾಡಿದಾಗ ದೇವರು ರೆಸ್ಟ್ ತಗೊಂಡ್ರು ಅಂತ ಅರ್ಥ ಏನ ಕಡೆ? ದೇವರು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅರ್ಥ. ಓಕೆ ಹೇಳಿ, ಕರೆಕ್ಟ್ ಹೇಳಿದ್ದ. ಮತ್ತೆ ಹಂಗಾರೆ ದೇವ್ರು ಏನ್ ಕೆಲಸ ಮಾಡ್ತಾ ಇಲ್ವಾ? ಮಾಡ್ತಾರ ಇಲ್ಲ ಹೊಸದಾಗೂ ಏನು ಸೃಷ್ಟಿ ಮಾಡ್ತಾರೆ? ವೆರಿ ಗುಡ್ ಸರ್, ಅದೇ ಮೇನ್ ಪಾಯಿಂಟ್ ಸರ್. ದೇವರು ಸುಮ್ಮನೆ ಕೂತ್ಕೊಂಡ್ಬಿಟ್ರು ಅಂತಲ್ಲ, ಅದರ ಹೊಸದಾಗಿ ಏನ್ ಮಾಡ್ತಾ ಇಲ್ಲ, ಅವರು ಕ್ರಿಯೇಟಿವ್ ಥಿಂಗ್ಸ್ ಅಲ್ಲಿ ಸೃಷ್ಟಿಯ ಒಂದು ಇದು ಕಾರ್ಯಗಳಲ್ಲಿ ಹೊಸದಾಗಿ ಏನ್ ಮಾಡ್ಕೊತಿಲ್ಲ, ಯಾವ್ದು ಯಾವ್ದನ್ನು ಸೃಷ್ಟಿ ಮಾಡ್ತಾ ಇಲ್ಲ ಅಂತಂದ್ರ. ಸೊ ಅದು ನಾವೇನ್ ಮಾಡಿದ್ರಿ, ಅದು ಮುಖ್ಯವಾಗಿ ನೋಡಿದ್ರೆ ಅವ್ರು ರೆಸ್ಟ್ ತಗೊಂಡ್ರು ಅಂತಂದ್ರೆ ಯಾರು ಒಂದು ಮೇಲೆ ಭರವಸೆ ಹಾಕಿ ಅವರು ವಿಶ್ರಮಿಸಿದ್ರು, ಯಾರ ಮೇಲೆ ಭರವಸೆ ಹಾಕಿದ್ರು ಅವರು? ಅವ್ರು ಅಷ್ಟೊಂದು ರಿಲ್ಯಾಕ್ಸ್ ಆಗಿದೆ ರೆಸ್ಟ್ ಅಂದ್ರೆ ಏನೋ, ನಾವು ರೆಸ್ಟ್ ಅಂತ ಆತಾಡಲ್ಲ, ರಿಲ್ಯಾಕ್ಸ್ ಆಗಿದ್ಬಿಟ್ರು ದೇವರು ಅಂದ್ರೆ ನಿಶ್ಚಿಂತೆ ಆಗಿ ಅಂದ್ರ. ಯಾಕೆ ದೇವ್ರು ನಿಶ್ಚಿಂತೆ ಆಗಿದ್ರು? ಅವ್ರಿಗೆ ಯಾರ ಮೇಲೆ ಭರವಸೆ ಇತ್ತು? ಹೇಳ್ರಿ ತಂದೆಯ ದೇವ್ರು. ಅದೇ ಅವ್ರಿಗೆ ಯಾರ ಮೇಲೆ ಕಾನ್ಫಿಡೆನ್ಸ್ ಇತ್ತು ಅಂತ ಕೇಳ್ತಾರ. ಯೇಸು ಕ್ರಿಸ್ತನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಏನ್ ಮಾಡ್ತಾರೆ ಅವರು, ಇವರು ಬಿಟ್ಟಿರೋಂಥ ಕೆಲಸ ಏನ್ ಮಾಡ್ತಾರೆ ಸಂಪೂರ್ಣವಾಗಿ ಪೂರೈಸ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ದೇವ್ರಿಗೆ ಇತ್ತು ಅಂತಂದ್ರೆ. ಸೊ ಅದನ್ನ ಏನ್ ಮಾಡಿದ್ರಿ, ಕಳೆದ ವಾರ ನಾವೇನ್ ಮಾಡಿದ್ರಿ ನೋಡಿದ್ರಿ ಅದ್ರ ಇವತ್ತೇನ್ ಮಾಡೋಣ ನಾವು ಅದಂಗೆ ಕಂಟಿನ್ಯೂ ಮಾಡೋಣ. ಅದೇ ನೋಡಿ, ಇದು ಬೈಬಲ್ ಲ್ಯಾಂಗ್ವೇಜ್ ಅಲ್ಲಿ ದೇವರಲ್ಲಿರೋಂಥ ಒಂದು ಅರ್ಥಕ್ಕೂ ಅದರ ಆಮೇಲೆ ಇವಾಗ ಇವಾಗ ಇರೋಂಥ ಸಾಮಾನ್ಯಕ್ಕೆ ಇರುವಂತ ಅವ್ರ ಮಾತುಗಳಿಗೆ ಅರ್ಥಕ್ಕೇನಿದೆ ವ್ಯತ್ಯಾಸ ಇದೆ. ನಾವು ಕಳೆದ ವಾರ ನೋಡಿದಲ್ಲ ದೇವರು ಪಶ್ಚಾತ್ತಾಪ ಪಟ್ರು ಅಂತ ಅದರ. ಸೊ ಅದು ಅರ್ಥ ಕೂಡ ನೋಡಿದ್ರಿ, ಪಶ್ಚಾತ್ತಾಪ ಪಟ್ರ ಏನು ಮನುಷ್ಯನ ಸೃಷ್ಟಿ ಮಾಡಿದ್ದಕ್ಕೆ ಏನು ಮಾಡಿದ್ರು ಅಂತ ಹೇಳ್ತಾರೆ. ಯಾವ ಥರ ಪಶ್ಚಾತ್ತಾಪ ಪಟ್ರ? ಅಯ್ಯೋ ಇವ್ರು ಮಾಡಿದ್ದೆ ವೇಸ್ಟ್ ಅಂತಂದ್ಬಿಟ್ಟು ಆ ಥರ ಪಶ್ಚಾತ್ತಾಪ ಪಟ್ರ? ಮನುಷ್ಯನ ಸೃಷ್ಟಿ ಮಾಡಿದ್ದು ವೇಸ್ಟು ಅಂತಂದ್ಬಿಟ್ಟು ಪಶ್ಚಾತ್ತಾಪ ಪಟ್ರ ದೇವರು ಅಂತಂದ್ಬಿಟ್ಟು ಏನ್ ಮಾಡೋರು ಅವರು ಫೀಲ್ ಮಾಡ್ಕೊಡೋರು ಹೊರತು ಮನುಷ್ಯ ಈ ತರ ಸೃಷ್ಟಿ ಮಾಡ್ಬಿಟ್ಟಲ್ಲ ಅಂತ ಮಾಡಕ್ ಹೋಗಿಲ್ಲ ಅವರು. ಅಂದ್ರೆ ಅವ್ರು ಚೆನ್ನಾಗ್ ಗೊತ್ತು ಹಿಂಗ್ ಮಾಡೇ ಮಾಡ್ತಾರೆ ಅಂತ ಅದರ. ಸೊ ಅದೇ ನೋಡ್ಬೇಕ್ರೆ ದೇವರು ನಾವು ಪಶ್ಚಾತ್ತಾಪ ಪಡೋದಕ್ಕೆ ಏನ್ ಮಾಡಿದ್ರು ದೇವರು ಪಡೋದಕ್ಕೆ ಹೋಗಿಲ್ಲ ಅಂದ್ರೆ ನಮ್ಗೂ ಅವ್ರಿಗೇನಿದೆ ವ್ಯತ್ಯಾಸ ಇದೆ ಅದರ. ಅದೇ ನೋಡ್ಬೇಕ್ರೆ ಬಿಬ್ಲಿಕಲ್ ಲ್ಯಾಂಗ್ವೇಜ್ ಬೇರೆ ಅದರ. ಸೊ ಅದೇ ರೀತಿ ಅರ್ಥ ನೋಡ್ಬೇಕ್ರೆ ದೇವರು ವಿಶ್ರಮಿಸಿದ್ರು ಅಂತಂತ ಹೇಳ್ಬೇಕ್ರೆ ನಾವು ರೆಸ್ಟ್ ತಗೊಳಕ್ಕೂ ದೇವ್ರ ರೆಸ್ಟ್ ತಗೊಳಕ್ಕೆ ಇದೆ ಎರಡಿಗೂ ವ್ಯತ್ಯಾಸ ಇದೆ. ಸೊ ನಾವೇನ್ ಮಾಡಿದ್ರೆ ಕಳೆದ ವಾರ ಇದು ಮುಖ್ಯವಾದ ಪಾಯಿಂಟ್ಸ್ ನೋಡಿದ್ರೆ ಈ ವಾರ ನಾವೇನ್ ಮಾಡೋಣ ಹಂಗೆ ಒಂದು ಮುಂದಿನ ಕಟ್ಟಿ ಮಾಡೋಣ. ಇಂಗ್ಲೀಷ್ ಅಲ್ಲಿ ಪೇಜ್ ನಂಬರ್ 49 ಕನ್ನಡದಲ್ಲಿ ಭೂಲೋಕ ಸಂಬಂಧಿತ ಸೃಜನಾತ್ಮಕ ಮತ್ತು ಚೈತನ್ಯದಾಯಕ ಕಾರ್ಯಗಳಿಂದ ದೇವರ ವಿಶ್ರಾಂತಿಯ ಕಾಲ. ದೇವರ ಒಂದು ವಿಶ್ರಾಂತಿಯ ಕಾಲ ಅಂತ ಅಂದ್ಬಿಟ್ಟು ಅಂದ್ರೆ ದೇವ್ರ ಸೃಷ್ಟಿ ದಿನದಲ್ಲಿ ಏಳನೇ ದಿನ ರೆಸ್ಟ್ ಉಂಟಲ್ಲ ಅದರ ಒಂದು ಕಾಲ ಅಂತ. ಯಹೋವ ದೇವರು ತನ್ನ ಸೃಜನಾತ್ಮಕ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಅವುಗಳಿಂದ ವಿಶ್ರಾಂತಿ ಪಡೆಯುತ್ತಿರುವುದು ಎಷ್ಟು ಕಾಲದಿಂದ? ನೋಡ್ರ ಹೇಳ್ತಾರೆ ಅಂತ ದೇವರು ಸೃಷ್ಟಿ ಕಾರ್ಯದಿಂದ ಏನಾದ್ರು ರೆಸ್ಟ್ ತಗೊಂಡು ಆಯ್ತಲ್ಲ ಅದು ಎಷ್ಟು ಸಾವಿರ ವರ್ಷದಿಂದ ನಡೀತಾ ಇದೆ ಅಂತ ಒಂದು ಕ್ವಶನ್. ನಾವಿದಕ್ಕೆ 6,000 ವರ್ಷಕ್ಕೂ ಸ್ವಲ್ಪ ಮೊದಲಿನಿಂದ ಎಂದು ಹೇಳುತ್ತೇವೆ. ಅದ್ ಏನ್ ಹೇಳ್ತಾರೆ ಉತ್ತರ ಅಂತಂದ್ರೆ ಇದು ಯಾವಾಗ ನಡೀತಾ ಇದೆ ಅಂದ್ರೆ 6,000 ವರ್ಷಕ್ಕಿಂತ ಸ್ವಲ್ಪನೇ ಇದೆ ಮುಂದಕ್ಕೆ ನಡೀತಾ ಇದೆ. ಮೇಡಮ್ ಅಂದ್ರೆ ಏನಂತಾರೆ ಬರ್ದರ್ ಹೆಸರು ಹೇಳ್ತಾರೆ ಆಲ್ರೆಡಿ 6,000 ಈಸ್ ಏನಾಯ್ತು ಮುಗ್ದೋಯ್ತು. ಇವಾಗ ನಾವು ಇವಾಗ ಎಲ್ಲಿ ಅಂತಂದ್ರೆ 6,000 ವರ್ಷ ಮುಗಿದು ಏನಂತ ಇದೆ ಸ್ವಲ್ಪ ಕಾಲಕ್ಕೆ ಮುಂದಕ್ಕೆ ಬಂದ್ಬಿಡಿದೆ ಅಂದ್ರೆ ಆಲ್ರೆಡಿ 7,000 ಇಯರ್ಸ್ ಕ್ರಿಸ್ಟಿಯನ್ 1,000 ಈಸ್ ಏನಾಯ್ತು ರೂಲ್ ಬಿಗಿನ್ ಆಯ್ತು ಅಂತ. ಸರಿ, ಇದಿನ್ನ ಎಷ್ಟೋರ್ಗು ಇರ್ತಾರಪ್ಪ ಈ ಒಂದು ದೇವರ ಒಂದು ರೆಸ್ಟ್ ಅಂತ ಒಂದು ಕ್ವಶನ್ ಆಗ್ತಾರೆ. ನಾವು ಅದು ಈ ಯುಗವೆಲ್ಲ ಮುಂದುವರಿಯುವುದು ಮಹಾಮಧ್ಯಸ್ಥನ 1,000 ವರ್ಷಗಳ ಆಡಳಿತ ಕಾಲ ಮುಗಿಯುವವರೆಗೆ
ದೇವರು ಈ ಲೋಕಾದಿಯಿಂದ ತನ್ನ ಎಲ್ಲಾ ಪವಿತ್ರ ಪ್ರವಾದಿಗಳ ಬಾಯಿಂದ ನುಡಿಸಿದ ಎಲ್ಲಾ ಸಂಗತಿಗಳು ಪುನವಾಶವಾಗುವವರೆಗೆ ನೋಡ್ರ ಅಂದ್ರೆ ಎಲ್ಲಿವರೆಗೂ ಮುಗಿತಾರೆ ಅಂತಂದ್ರೆ ದೇವರು ಎಲ್ಲಿವರೆಗೂ ಎಷ್ಟು ಅಂತ ಹೇಳ್ತಾರೆ ಅಂದ್ರೆ ಈ 7000 ಇಯರ್ಸ್ ಅಂದ್ರೆ ಕ್ರಿಸ್ತನ ಒಂದು 1000 ಇಯರ್ಸ್ ಆಳ್ವಿಕೆ ಸಂಪೂರ್ಣವಾಗಿ ಮುಗಿಯತನಕ ದೇವರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ರೆಸ್ಟ್ ತಗೊಂತಾರೆ ಅಂತ ಹೇಳ್ತಾರೆ ಈ 1000 ಇಯರ್ಸ್ ಅಲ್ಲಿ ಯೇಸು ಕ್ರಿಸ್ತ ಏನೇನ್ ಮಾಡ್ತಾರೆ ಅಂತಂದ್ರೆ ಮುಖ್ಯವಾಗಿ ನೋಡ್ಬೇಕಾದ್ರೆ ಸಮಸ್ತವನ್ನು ಸರಿ ಮಾಡುವಂತ ಕಾಲ ಏನ್ ಮಾಡ್ತಾರೆ ಅಂತೆ ನೀವೊಂದು ಎಲ್ಲಾ ಒಂದು ಪ್ರವಾದಿಗಳ ಬಾಯಿ ಮುಖಾಂತರ ನೋಡಿದ್ರಂತ ಒಂದು ಮಾತು ಮಧ್ಯಸ್ಥರಾಗಿ ಯೇಸು ಕ್ರಿಸ್ತ ಮಾಡ್ತಾರೆ ಸಮಸ್ತವನ್ನು ಏನ್ ಮಾಡ್ತಾರೆ ಸರಿ ಮಾಡ್ತಾರೆ ಸಮಸ್ತವನ್ನು ಸರಿ ಮಾಡೋದಕ್ಕೆ ಅವರು ಕೊಟ್ಟಂತ ಪೀರಿಯಡ್ ಅಂದ್ರೆ ಇವೊಂದು 7000 ಇಯರ್ಸ್ ಹಾಗಾದ್ರೆ 7000 ಇಯರ್ಸ್ ಏನ್ ಮಾಡ್ತಾರೆ ಇದೆಲ್ಲವನ್ನು ಸರಿ ಮಾಡ್ತಂತೆ ಅಲ್ಲಿವರೆಗೂ ದೇವರೇ ಮಾಡ್ತಂತೆ ರೆಸ್ಟ್ ತಗೊಂತಾರೆ ಅಂತ ಆಮೇಲೆ ಮಗ ಡೆಫಿನೆಟ್ ಆಗಿ ನೆರವೇರಿಸ್ತಾರೆ ಅಂತ ಅಂದ್ಬಿಟ್ಟು ಅದ್ರಲ್ಲಿ ದೇವ್ರಿಗೆ ಏನಂತೆ ಯಾವುದೇ ರೀತಿ ಒಂದು ಡೌಟ್ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಇದ್ರಂಗಿದೆ ಅಂತಾರೆ ಒಂದು ಸ್ಯಾಟಿಸ್ಫ್ಯಾಕ್ಟ್ರಿ ಒಂದು ಏನಂತಾರೆ ಇಟ್ ಇಸ್ ಜಸ್ಟಿಫೈಡ್ ಅದರ ಕೊಟ್ಟಿರೋದೇ ಮೋಸವಾಗಿ ಏನಿಲ್ಲ ಖಂಡಿತವಾಗಿ ನೆರವೇರಿಸ್ ಅಂತ ಒಂದು ಭರವಸೆ ಮೇಲೆ ಕೊಟ್ಟಾರಂತೆ ಇದರ ಸಮಾಪ್ತಿಯು ತೃಪ್ತಕರವಾಗಿದ್ದಿತು ಆದಿಯಿಂದ ಅಂತ್ಯದವರೆಗೆ ಎಲ್ಲವನ್ನೂ ಬಲ್ಲಾತನಾದ ಯೆಹೋವ ದೇವರು ಇದಾಗುವುದೆಂದು ನಮಗೆ ನಿಶ್ಚಯಪಡಿಸುತ್ತಾನೆ ಅದರ ಹಂಗಾರೆ ಹೇಳ್ತಾರೆ ಫಸ್ಟ್ ದೇವರಿಗೆ ಫಸ್ಟ್ ಗೊತ್ತಿತ್ತು ಹೇಳ್ತಾರೆ ಆದಿಯಿಂದ ಏನಂತೆ ದೇವ್ರು ಚೆನ್ನಾಗಿ ಗೊತ್ತಿದೆ ಏನಾಗ್ತಾರೆ ಈಗ ಇದು ನೆರವೇರ್ತಾರೆ ಅಂತಂದ್ಬಿಟ್ಟು ಯಾರ ಕಿಮ್ಮತ್ತಿನ ಮೇಲೆ ಆತುಕೊಂಡು ಈ ಯೋಜನೆಯು ಕಾರ್ಯಗತವಾಗುತ್ತಿದೆಯೋ ಆ ಮಗನು ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು ನೋಡ್ರ ಅದೇ ಹೇಳ್ತಾರೆ ಏಷ್ಯಾದಲ್ಲಿ ಆತನ ಒಂದು ಶ್ರಮೆ ಒಂದು ಇದನ್ನ ನೋಡ್ಬಿಟ್ಟು ಏನ್ ಮಾಡ್ತಾರೆ ಅವರು ಅವ್ರು ತೃಪ್ತನಾಗ್ತಾರೆ ಅಂತ ಅಂದ್ರೆ ಓದಿಂತೀನಿ ವಚನ ಏಷ್ಯಾದಲ್ಲಿ 53:11 ತನ್ನ ಆತ್ಮವನ್ನು ಆತ್ಮವು ಅನುಭವಿಸಿದ ಶ್ರಮೆಯ ಫಲ ಅಂದ್ರೆ ಯೇಸು ಕ್ರಿಸ್ತ ಭೂಲೋಕ ಇರ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಸಂಕಟ ಹಿಂಸೆ ಪಟ್ರು ಅಂದ್ರ ಇದು ಅವ್ರಿಗೆ ತೃಪ್ತಿ ಯಾವಾಗ ಸಿಗ್ತದೆ ಇಷ್ಟೆಲ್ಲ ಅನುಭವಿಸಿದ್ದು ವೇಸ್ಟ್ ಅಲ್ಲ ಅಂತಂದ್ಬಿಟ್ಟು ಇದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಸಿಗ್ತದೆ ಅಂದ್ರೆ ಯಾವಾಗ ಈ ಒಂದು 1000 ಏಜ್ ಅಲ್ಲಿ ಎಲ್ಲಾ ಮ್ಯಾನ್ ಕೈಂಡ್ ಪರ್ಫೆಕ್ಷನ್ ಬರ್ತಾರೋ ಅದನ್ನ ನೋಡ್ಬಿಟ್ಟು ಯೇಸು ಕ್ರಿಸ್ತ ಏನಾಗುತ್ತೆ 100% ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಅದಕ್ಕೆ ತನ್ನ ಆತ್ಮ ಅನುಭವಿಸಿದ ಅದೇನು ತಾನು ಅನುಭವಿಸಿದಂತ ಶ್ರಮೆಯ ಒಂದು ಫಲ ಅದರ ಆ ಒಂದು ಶ್ರಮೆಯಲ್ಲಿ ಅನುಭವಿಸಿದ್ಕೆ ಏನ್ ಫಲ ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲರೂ ಒಂದು ಆದಾಮ ಒಂದಿದ್ದಂತ ಪರಿಪೂರ್ಣತೆ ಬರ್ತಾರೆ ಬಿಟ್ಟು ಅವಾಗ ಯೇಸು ಕ್ರಿಸ್ತನಿಗೆ ಏನಾಗಂತೆ ತೃಪ್ತಿ ಆಗದಂತೆ ಅಂತ ಸೊ ಈ ಒಂದು ಕಾನ್ಫಿಡೆನ್ಸ್ ಕೂಡ ಏನಾಗಿತ್ತಂತೆ ಯೇಸು ಕ್ರಿಸ್ತನ್ ಕೂಡ ಆಯ್ತು ಅದು ಮಾತ್ರ ಅಲ್ಲ ತನ್ನ ದೇವ್ರು ಕೂಡ ಏನಾಗಿತ್ತಂತೆ ಇಷ್ಟೆಲ್ಲ ಅನುಮತಿ ಮಾಡಿದ್ರೆ ಇಷ್ಟೆಲ್ಲ ಒಂದು ಒಂದು ಒಂದಲ್ಲ ಒಬ್ಬರೊಬ್ಬರಿಗೆ ಪರೀಕ್ಷೆ ಕೊಡೋದ್ರಿಂದ ಏನಾಗ್ತಂತೆ ಅವ್ರಿಗೂ ಒಂದಲ್ಲ ಒಂದು ರೀತಿ ಏನಾಗ್ತದೆ ದೇವ್ರ ಯೋಜನೆ ನೆರವೇರ್ತಾರೆ ಬಿಟ್ಟು ನಂಬಿಕೆ ಇತ್ತಂತೆ ಆಮೇಲೆ ವಿಮೋಚಕನ ಹಿಂದಿನ ಮತ್ತು ಮುಂದಿನ ಕಾರ್ಯಗಳ ಮೇಲೆ ಹಾಕಿರುವ ಎಲ್ಲಾ ವಿಶ್ವಾಸಿಗಳು ಸಂಪೂರ್ಣವಾದ ನಂಬಿಕೆಯ ಭರವಸೆಯನ್ನು ಪಡೆಕೊಳ್ಳುವರು ದೇವರು ತನ್ನನ್ನು ಪ್ರೀತಿಸಿದವರಿಗಾಗಿ ವಿಶೇಷವಾಗಿ ತನ್ನ ಸಭೆಗಾಗಿ ಕೂಡಿಟ್ಟ ಸಂಗತಿಗಳನ್ನು ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಅಥವಾ ಅದು ಮನುಷ್ಯನ ಹೃದಯವನ್ನು ಹೊಕ್ಕಲಿಲ್ಲ ಮಾತ್ರವಲ್ಲದೆ ಆತನ ಪ್ರೀತಿ ಕರುಣೆ ಮತ್ತು ಆಯ್ಕೆ ಮಾಡಲ್ಪಟ್ಟ ಲೋಕದವರಿಗಾಗಿ ಯುಗದ ಕೃಪಾ ದಿನದಲ್ಲಿ ದೇವರ ಪೂರ್ವ ಸಿದ್ಧತೆಗಳನ್ನು ಆತನ ಷರತ್ತುಗಳ ಮೇರೆಗೆ ನೀಡುವ ಪ್ರತಿದಾನದ ಆಶೀರ್ವಾದಗಳನ್ನು ಸಹ 6000 ವರ್ಷಗಳ ಹಿಂದೆ ಮತ್ತು 1000 ವರ್ಷಗಳ ಮುಂದೆ ಹೀಗೆ ಯೆಹೋವನ 7000 ವರ್ಷಗಳ ವಿಶ್ರಾಂತಿಯು ನಮ್ಮನ್ನು ಮಗನ ಯುಗದ ಕಾಲ ಮುಕ್ತಾಯಕ್ಕೆ ಕೊಂಡೊಯ್ಯುತ್ತದೆ ಅದೇ ನೋಡ್ಬೇಕಂತ ಹೇಳ್ತಂದ್ರೆ ಏನ್ತಾರ ಇದು ಯೇಸು ಕ್ರಿಸ್ತು ಮಾತ್ರ ಅಲ್ಲ ತಂದೆಯ ದೇವರು ಮಾತ್ರ ಅಲ್ಲ ಇವನ್ನು ಸಭೆಯ ಮಕ್ಕಳು ಕೂಡ ಏನಾಗುತ್ತೆ ದೇವರು ಮೇಲೆ ಈ ಒಂದು ನಂಬಿಕೆಯಿಂದ ಏನಾಗುತ್ತೆ ಅವರು ಕೂಡ ವಿಶ್ರಾಂತಿಯಲ್ಲಿ ಸೇರಿದ್ದಾರೆ ಅಂತ ಹೇಳ್ತಾರೆ ಹಂಗೇನೆ ದೇವ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಇದೆ ಏನಂತಂದ್ರೆ ಆತರ ಒಂದು ಮಗನ ರಾಜ್ಯದಲ್ಲಿ ಏನಾಗ್ತಾರೆ ಎಲ್ಲರೂ ಸಂಪೂರ್ಣವಾಗಿ ಪುನರ್ಧನಾಗಿ ಒಂದು ಪರ್ಫೆಕ್ಷನ್ ಬರ್ತಾರೆ ಅಂತ ನಂಬಿಕೆ ಅಂತ ಅದಕ್ಕೆ ಹೇಳ್ತಾರೆ ಅಂದ್ರೆ ಇದು ದೇವ್ರ ರೆಸ್ಟ್ ಎಲ್ಲಿಗೆ ಎಂಡ್ ಆಗ್ತಾರೆ ಅಂತಂದ್ರೆ ಕ್ರಿಸ್ತನ ಒಂದು ರಾಜ್ಯ ಅಂತ್ಯ ಆಗಿ ಅಲ್ವರ ಆ 7000 ಇಯರ್ಸ್ ಮುಗಿಯ ತನಕ ಏನಾಗಿರ್ತಾರೆ ಅಂದ್ರೆ ದೇವ್ರ ರೆಸ್ಟ್ ಅಲ್ಲಿವರೆಗೂ ತೀರದಿಲ್ಲ ಅಂತ ಹೇಳ್ತಾರೆ ಮುಂದೆ ಕೇಳ್ತಾರೆ ಯಾಕೆಂದರೆ ಆತನು ಆ ವೇಳೆಗೆ ಅದರ ವಿನ್ಯಾಸವನ್ನು ಒಪ್ಪಿಕೊಂಡವರ ಮತ್ತು ವಿಧೇಯರನ್ನು ದೇವರ ಸ್ವರೂಪಕ್ಕೆ ಪುನಃವಶ ಆತನ ಆಸ್ತಿಯಾಗಿ ರಾಜ್ಯವನ್ನಾಗಿ ಮಾನವ ನಡೆಯಲ್ಲಿ ಭೂಲೋಕದ ನಿಗ್ರಹ ಇವುಗಳನ್ನು ಮಾಡಿ ಮುಗಿಸಿರುತ್ತಾನೆ ಯಾಕಂದ್ರೆ ಅವಾಗ ಏನ್ ಮಾಡೋದಂದ್ರೆ ಯೇಸು ಕ್ರಿಸ್ತು ದೇವರ ಚಿತ್ರದ ಪ್ರಕಾರ ಏನ್ರಿ ಅವರು ಇದು ಉದ್ದೇಶ ಇದಂತ ಮುಖ್ಯವಾದ ಕೆಲಸ ಏನಂತಂದ್ರೆ ಎಲ್ಲಾ ಪಾಪದಲ್ಲಿ ಬಿದ್ದಿರೋನ
ಆ ಒಂದು ಎಂತಾರೆ ಆಡಮಿಕ್ ಪರ್ಫೆಕ್ಷನ್ ತರದೆ ಯೇಸು ಕ್ರಿಸ್ತನ್ ಕೊಟ್ಟಂತ 1000 ಇಯರ್ಸ್. ಆದ್ರೆ ಯೇಸು ಕ್ರಿಸ್ತನ್ ಏನಕ್ಕೆ 1000 ಇಯರ್ಸ್ ಕೊಟ್ಟ ಅಂದ್ರೆ ಮನುಷ್ಯನ ಬರೀ ಮರಣದಿಂದ ಎತ್ತದಿಕ್ ಮಾತ್ರ ಅಲ್ಲ, ಮರಣದಿಂದ ಎಂದ ಜೀವಂತವಾಗಿ ತಂದೆ ಏನ್ರೆ ಪುನಃ ಬಂದ್ಬಿಟ್ಟು ಅವ್ರಿಗೆ ಆ ಒಂದು ಎಂತ ನೀತಿವಂತರ ಒಂದು ಹಂತದಲ್ಲಿ ನಿಂತ್ಕೊಳಕ್ಕೆ ಯೋಗ್ಯರಾಗಿ ಮಾಡೋದಕ್ಕೆ ಅವ್ರು ಕೊಟ್ಟಂತ 1000 ಇಯರ್ಸ್. ಅದೇ ನೋಡ್ಬೇಕು ಯೇಸು ಕ್ರಿಸ್ತ 1000 ವರ್ಷ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾರು ನಿಧಾನವಾಗಿ ಏನ್ ಮಾಡ್ತಾರೆ ಆ ಒಂದು ಬಿದ್ದೋಗಿರೋ ಕಂಡೀಷನ್ ಪರ್ಫೆಕ್ಷನ್ ತರ್ತಾರಂತೆ. ಆಮೇಲೆ ನಂತರ ತನ್ನ ಉದ್ದೇಶಗಳನ್ನು ನೆರವೇರಿಸಿದ ಮಧ್ಯಸ್ಥಿಕೆಯ ಸಿಂಹಾಸನ ಮತ್ತು ಆಡಳಿತವು ಮುಕ್ತಾಯಗೊಂಡು ಅವಾಗ ಏನ್ರೆ ಅವರ ಒಂದು ಮೆಡಿಟೋರಿಯಲ್ ರೀನ್ ಅಂತ ಹೇಳ್ತಾರೆ, ಅದರ ಅವ್ರ ಮಧ್ಯಸ್ಥರಾಗಿ ಆಳ್ವಿಕೆ ಮಾಡೋಂತ ಒಂದು ಸಮಯ ಏನಂತ ಅಲ್ಲಿಗೆ ತೀರ್ತಾರೆ ಅಂತ ಹೇಳ್ತಾರೆ. ಏನಕ್ಕೆ ಮಧ್ಯಸ್ಥರಾಗಿ ದೇವ್ರು ಯಾಕೆ ಡೈರೆಕ್ಟ್ ಡೀಲ್ ಮಾಡಲ್ಲ ಅಂತಂದ್ರೆ, ಯಾಕಂದ್ರೆ ಅವರು ಪಾಪಿಗಳಿಂದ ಡೀಲ್ ಇಟ್ಕೊಳ್ಳ ದೇವ್ರು. ಸೊ ಅದೇ ನೋಡ್ಬೇಕು ದೇವ್ರೇನ್ ಮಾಡ್ತಾರೆ, ಒಂದು ಮಧ್ಯಸ್ಥರ ನೇಮಿಸ್ಬಿಟ್ಟಾರೆ. ಅಂದ್ರೆ ಯಾರು ಅಂತಂದ್ರೆ ಯೇಸು ಕ್ರಿಸ್ತನು. ಅಂದ್ರೆ ಇವಾಗ ದೇವ್ರು ಏನ್ ಮಾಡ್ತಾರೆ, ಇದ್ರೆ ಜನಗಳಿಗೆ ಒಂದು ಪರ್ಫೆಕ್ಟ್ ಲಾ ಅಂತ ಕೊಟ್ರು. ಅಂದ್ರೆ ಆ ಪರ್ಫೆಕ್ಟ್ ಲಾ ಕೊಟ್ಬಿಟ್ಟು ಜನಗಳ ಹತ್ರ ದೇವ್ರ ಏನ್ ಮಾಡಿದ್ರು, ಒಂದು ವ್ಯವಹಾರ ಇಟ್ಕೊಂಡ್ರು. ಆ ವ್ಯವಹಾರನ ಯಾರ ಮುಖಾಂತರ ಇಟ್ಕೊಂಡ್ರು ಅಂದ್ರೆ ಮೋಶೆ ಮುಖಾಂತರ ಇಟ್ಕೊಂಡ್ರು. ಯಾಕಂದ್ರೆ ಅವರು ಇರೋಂತ ಲೆವೆಲ್ಗೆ ದೇವ್ರು ಡೈರೆಕ್ಟ್ ಆಗಿ ಏನೋ ಒಂದು ಇದು ಮಾಡಕ್ ಶುರು ಮಾಡಿದ್ರೆ ದೇವ್ರ ಒಂದು ಕೊಪ್ಪಿಗೆ ಅಂತೇಳಿ ಗುರಿ ಆಗ್ಬಿಡ್ತಾರೆ. ಮಧ್ಯಸ್ಥರು ಇಟ್ರು, ಆ ಮಧ್ಯಸ್ಥರು ಯಾರು, ಮೋಶೆಸ್. ಅಂದ್ರೆ ದೇವ್ರ ಏನೋ ಇಂಟ್ರಾಕ್ಟ್ ಮಾಡಿದ್ರೆ ಮೋಶೆಸ್ ಮುಖಾಂತರ ಮಾಡೋರು, ಮೋಶೆಸ್ ಏನ್ ಮಾಡೋರು ಜನಗಳಿಗೆ ಅದನ್ನ ಹೇಳೋರು. ಅದೇ ತರ ನೋಡ್ಬೇಕಾದ್ರೆ 1000 ಇಯರ್ಸ್ ಅಲ್ಲಿ ದೇವ್ರು ಲೋಕ ಜನಗಳಿಗೆ ಏನೋ ತಿಳಿಸ್ಬೇಕಾದ್ರೆ ಆ ಮಧ್ಯಸ್ಥರು ಅಂದ್ರೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಮುಖಾಂತರ ಮಾಡ್ತಾರೆ ಎಲ್ಲಾ ಜನಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟು ಮಾಡ್ತಾರೆ, ಪರ್ಫೆಕ್ಷನ್ ತರ್ತಾರೆ. ಆದ್ರೆ ಆ ಮಧ್ಯಸ್ಥರು ಏನ್ ಕೆಲಸ, ಮೋಸದ ಏನ್ ಕೆಲಸ ಆಗಿತ್ತು, ಎಲ್ಲಾ ದೇವ್ರ ಅಂತ ಮಾತ್ರ ಇಸ್ರೇಲ್ ಜನಗಳಿಗೆ ಹೇಳ್ಬೇಕು. ಇಸ್ರೇಲ್ ಜನಗಳು ಅದನ್ನ ಕೈಗೊಳ್ಳೋ ರೀತಿಯಲ್ಲಿ ಮಾಡ್ಬೇಕು, ಅವ್ರು ಮಾಡ್ಬೇಕು. ಸರಿ, ಇಸ್ರೇಲ್ ಜನಗಳು ಏನೋ ಗಲಿಬಿಲಿ ಆಯ್ತೋ, ತೊಂದರೆಗಳಾಯ್ತೋ, ಅವ್ರಿಗೇನೋ ಒಂದು ನಡೆಯಕ್ಕಾಗಿಲ್ಲ, ಕಷ್ಟ ಆಯ್ತು ಅಂತಂದ್ರೆ ಅವ್ ಮೋಸ ಮಾಡ ಕೂತ್ಕೊಂಡ ಅವ್ರಿಗೆ ನೀತಿ ಏನ್ ಮಾಡ್ಬೇಕು, ಮಾತಾಡ್ಬೇಕು, ಸಹಾಯ ಮಾಡ್ಬೇಕು ಅಲ್ವರಾ. ಸೊ ಇದೇ ಕೆಲಸ ಯಾರು ಮಾಡ್ತಾ ಇದ್ನಂದ್ರೆ ಮೋಸೆಸ್. ಆಯ್ತಾರೆ ಕ್ರಿಸ್ತನು ಕೂಡ ತನ್ನ ರಾಜ್ಯದಲ್ಲಿ ಏನ್ ಮಾಡ್ತಾನೆ, ಮಧ್ಯಸ್ಥರಾಗಿ ಏನ್ರೀ ದೇವ್ರಿಗೋ ಮನುಷ್ಯರಿಗೆ ಇರೋಂತ ಒಂದು ಗ್ಯಾಪ್ನ ಏನ್ ಮಾಡ್ತಾರೆ, ಕಮ್ಮಿ ಮಾಡ್ತಾರೆ. ಹೆಂಗೆ ಅಂದ್ರೆ ಮನುಷ್ಯನ್ಗೆ ಪರ್ಫೆಕ್ಷನ್ ಹಿಡಿಯೋದಕ್ಕೆ ಸಹಾಯ ಮಾಡ್ತಾರೆ. ಆಯ್ತರ ಮನುಷ್ಯ ಪಾಪದಲ್ಲಿ ಬಿದ್ದಿರ್ಬೇಕಾದ್ರೆ ಅವನಿಗೆ ಹೋರಾಟ ಇರ್ಬೇಕಾದ್ರೆ ಅದ್ರ ಹೋರಾಡೋದಕ್ಕೆ ಏನ್ ಮಾಡ್ತಾರೆ, ಅವ್ರಿಗೆ ಸಹಾಯ ಮಾಡ್ತಾರೆ. ಹೆಂಗೆ ಇವಾಗ ಹೆಂಗೆ ನಮ್ಗೆ ಜಜ್ಮೆಂಟ್ ನಡೀತಾ ಇದೆ, ನಮ್ಗೆ ಇವಾಗ ನ್ಯಾಯ ತೀರ್ಪು ನಡೀತಾ ಇದಲ್ಲ, ಸಭೆಗೆ ಏನಾಗಿದೆ ಇವಾಗ ಎರಡು ನ್ಯಾಯ ತೀರ್ಪು ಆರಂಭ ಆಗಿದೆ ಅಲ್ವರ. ನಮ್ಗೆ ಹೆಂಗೆ ನ್ಯಾಯ ತೀರ್ಪು ಮಾಡ್ತಾ ಇದಾರೆ, ನಮ್ಗೆ ಕದ್ಬಿಟ್ಟು ಮಾಡಿರೋ ಮಿಸ್ಟೇಕ್ಸ್ಗಳನ್ನ ಅದನ್ನ ಹೇಳ್ತಾರ ಇಲ್ಲ, ಮತ್ತೆ ಹೆಂಗ್ ಮಾಡ್ತಾರೆ ಸಭೆಗೆ ಹೆಂಗ್ ನ್ಯಾಯ ತೀರ್ಪು ಮಾಡ್ತಾ ಇದಾರೆ, ಯಾವ್ತರ ತೀರ್ಪು ಮಾಡ್ತಾರೆ ಸಭೆಗೆ. ಜಾನ್ 12:48 ನೋಡಿ, ಜಾನ್ 12 ನಾನು ಆಡಿದಂತ ಮಾತುಗಳೇನಕ್ಕೆ ಕಡೆಯಿಂದ ತೀರ್ಪು ಮಾಡ್ತಾರೆ. ಅಂದ್ರೆ ಅವ್ರ ಆತನ ಆಡಿದಂತ ಮಾತುಗಳು ಅಂದ್ರೆ ಯಾವ್ದು, ಯೇಸು ಕ್ರಿಸ್ತ ಆಡಿದಂತ ಮಾತು ಯಾವ್ದು, ಬೈಬಲ್ ಅಂತ ಯೇಸು ಕ್ರಿಸ್ತ ದೇವರ ವಾಕ್ಯ. ಅದ್ರೆ ಅವ್ರು ಮಾತಾಡಿದಲ್ಲಿದೆ ದೇವ್ರ ವಾಕ್ಯ, ದೇವ್ರ ವಾಕ್ಯದ ಮೇಲೆ ನಮ್ಗೆ ತೀರ್ಪು ಮಾಡ್ತಾನೆ. ಏನರ್ಥ ನಮ್ಗೆ ಹೆಂಗೆ ದೇವ್ರ ವಾಕ್ಯ ಬೈಬಲ್ ತಗೊಂಡು ಹೆಂಗೆ ತೀರ್ಪು ಮಾಡ್ತಾನೆ ನಮಗೆ, ಪ್ರಕಟಣೆ 20:13 ಯಾವ್ದು ಪ್ರಕಾರ ನ್ಯಾಯ ತೀರ್ಪು, ಕೃತ್ಯಗಳ ಪ್ರಕಾರ ಅದರ. ಇವಾಗ ಇನ್ನೇ ಹೇಳ್ತಾರೆ ಒಂದ್ ಕಡೆ ಅವರ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪು ಮಾಡ್ತಾನೆ ಹೇಳ್ತಾರೆ, ಇನ್ನೊಂದ್ ಕಡೆ ಹೇಳ್ತಾರೆ ವಾಕ್ಯದ ಪ್ರಕಾರ ನ್ಯಾಯ ತೀರ್ಪು ಮಾಡ್ತಾರೆ. ಹಾಗಾದ್ರೆ ಯಾವ್ದು ಪ್ರಕಾರ ಮಾಡೋದು, ಕಾರ್ಯದ ಪ್ರಕಾರ ಮಾಡ್ತಾರ ಇಲ್ಲ ವಾಕ್ಯದ ಪ್ರಕಾರ ಮಾಡ್ತಾರ, ಮತ್ತೆ ಕಾರ್ಯದ ಪ್ರಕಾರ ಮಾಡಲ್ವಾ, ವಾಕ್ಯದ ಪ್ರಕಾರ ಮಾಡಲ್ವಾ, ಎರಡು ಅದೇ ಎರಡು ಮಾಡಕ್ ಸತ್ಯ. ಹಿಂಗೆ ಅಂತಂದ್ರೆ ನೋಡಿ ಇವಾಗ ಅದಕ್ಕೆ ನಮ್ಗೆ ನಮ್ಗೆ ಎಕ್ಸಾಂಪಲ್ ಅಂದ್ರೆ ನಮ್ಗೆ ಏನ್ ಮಾಡ್ತಾರೆ, ನಮ್ಗೆ ನಮ್ಮ ಕಾರ್ಯಗಳ ಪ್ರಕಾರ ತೀರ್ಪು ಮಾಡ್ತಾರೆ. ಆದ್ರೆ ಯಾವ ಆಧಾರದ ಮೇಲೆ ಮಾಡ್ತಾರೆ, ವಾಕ್ಯದ ಆಧಾರದ ಮೇಲೆ. ವಾಕ್ಯದ ಆಧಾರದ ಮೇಲೆ ನಾವು ಆತನ ಒಂದು ಏನ್ರಿ ವಾಕ್ಯದ ಪ್ರಕಾರ ನಡೀತಾ ಇದ್ದಿಲ್ಲ ಅಂತ ಏನ್ ಮಾಡ್ತಾರೆ ನಮ್ಗೆ, ಅದೇ ನಮ್ಗೆ ಏನ್ ಕೊಡೋದು ಜಜ್ಮೆಂಟ್ ಕರೆಕ್ಟ್. ಇವಾಗ ಕೋರ್ಟ್ ಅಲ್ಲಿ ಕೂಡ ನೋಡ್ಬೇಕಾರೆ ಒಬ್ಬ ಕೈದಿನ ತೊಗೊಂಡ್ಬಿಟ್ಟು ಅವ್ನ ಕಳ್ಳ ಅಂತ ಅವನ್ಗೆ ಶಿಕ್ಷೆ ಕೊಡ್ಬೇಕಾದ್ರೆ ಯಾವ ಆಧಾರದ ಮೇಲೆ ಕೊಡ್ತಾರೆ, ಅವ್ರಿಗೆ ಒಂದು ನ್ಯಾಯ ಪುಸ್ತಕ ಅಂತ ಇರ್ತಾರೆ, ಲಾ ಸೆಕ್ಷನ್ ಅಂಡರ್ ಇಂತ ಇದ್ರಲ್ಲಿ ಅವ್ನು ಇಂತ ಒಂದು ಇದು ಮಾಡಿದ್ರಿಂದ ಈ ಒಂದು ಆಧಾರದ ಮೇಲೆ ಮಾಡ್ತೇವೆ ಅವ್ನಿಗೆ ಶಿಕ್ಷೆ ಕೊಡ್ತೇವೆ. ಇದೇ ತರ ನಮ್ಗೆ ಮಾಡೋದು ದೇವರು ಆತನ ವಾಕ್ಯದ ಆಧಾರದ ಮೇಲೆ ವಾಕ್ಯದ ಪಕ್ಕ ನಾವು ಹೆಂಗ್ ನಡೀತಿರೋ ಅದ್ರ ಮೇಲೆ ಏನ್ರಿ ನಮ್ಗೆ ನಮ್ಗೆ ತೀರ್ಪು. ಇದೇ ತರ ಕ್ರಿಸ್ತನ ರಾಜ್ಯದಲ್ಲಿ ಕೂಡ ಏನಾಗೋದು
ಜಜ್ಮೆಂಟ್ ಜಜ್ಮೆಂಟ್ ಆಗ ಯಾರ ಮೇಲೆ ಅಂದ್ರೆ ಆತನ ವಾಕ್ಯದ ಆಧಾರದ ಮೇಲೆ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾ ಅಂದ್ರೆ ಇಡೀ 1000 ಇಯರ್ಸ್ ಎಲ್ಲಾ ಮನುಷ್ಯನಿಗೆ ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ವಾಕ್ಯದ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ವಾಕ್ಯದ ಪಕ್ಕ ಹೆಂಗ್ ನಡೆಯೋದು ಅಂತ ಏನ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಬಲ ಪಡ್ತಾರೆ ಎನ್ಕರೇಜ್ ಮಾಡ್ತಾರೆ ಅದರ ಎಲ್ಲಾ ಒಂದು ಕೆಟ್ಟತನ ಬಿಟ್ಟು ಓವರ್ಕಮ್ ಮಾಡಿ ಮ್ಯಾನ್ ಕೈಂಡ್ ನ ಪರ್ಫೆಕ್ಷನ್ ತರದ ಯಾರು ಜವಾಬ್ದಾರಿ ಕ್ರಿಸ್ತನ್ ಜವಾಬ್ದಾರಿ ಅಲ್ಲಿವರೆಗೂ ದೇವ್ರ ರೆಸ್ಟ್ ಏನಾಗಿದೀವಂತೆ ಅವರು ತೀರದಿಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಆಮೇಲೆ ಭೂಲೋಕದ ದೃಷ್ಟಿಯನ್ನೆಲ್ಲ ನಾಶಗೊಳಿಸಿ ಮಗನು ತನ್ನ ತಂದೆಯು ದೇವರು ಆದಾತನಿಗೆ ಎಲ್ಲವನ್ನು ಒಪ್ಪಿಸಿಕೊಡುವನು ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಎಂದು ಬರೆದಿರುವಂತೆ ಅದು ಮೂಲದಲ್ಲಿ ಮನುಷ್ಯನದಾಗಿತ್ತು ನೋಡ್ರ ಅದೇ ಹೇಳ್ತಾರೆ ಎಲ್ಲಾ ಮುಗಿದ ಮೇಲೆ ಈ ರಾಜ್ಯನ ಯೇಸು ಕ್ರಿಸ್ತ ಯಾರಿಗೆ ಒಪ್ಪಿಸ್ಕೊಡ್ತಾರೆ ತಂದೆಯ ದೇವರಿಗೆ ಮಾಡ್ತಾರೆ ಒಪ್ಪಿಸ್ಕೊಡ್ತಾರೆ ಅಂತಂದ್ರೆ 1000 ಇಯರ್ಸ್ ಯೇಸು ಕ್ರಿಸ್ತ ರೂಲ್ ಮಾಡಿ ಎಲ್ಲಾ ಮನುಷ್ಯ ಪರ್ಫೆಕ್ಷನ್ ಬಂದ್ಮೇಲೆ ಈ ಪರ್ಫೆಕ್ಟ್ ಆಗಿ ಬಂದಿರೋಂತ ಮ್ಯಾನ್ ಕೈಂಡ್ ನ ಯಾರಿಗೆ ಒಪ್ಪಿಸ್ಕೊಡ್ತಾರೆ ದೇವರಿಗೆ ಅಂದ್ರೆ ದೇವ್ರು ಏನ್ ಮಾಡ್ತಾರೆ ಆ ಪರ್ಫೆಕ್ಟ್ ಮ್ಯಾನ್ ಕೈಂಡ್ ಇದ್ರೆ ಡೈರೆಕ್ಟ್ ಆಗಿ ಮಾಡ್ತಾರೆ ಇವಾಗ ಡೀಲಿಂಗ್ಸ್ ಮಾಡ್ತಾರೆ ಹೆಂಗೆ ಆದಾ ಮತ್ತೆ ಡೈರೆಕ್ಟ್ ಆಗಿ ದೇವ್ರು ಡೀಲಿಂಗ್ ಮಾಡ್ತಾರೋ ಅದೇ ತರ ಮಾಡ್ತಾರೆ ಈ ಪರ್ಫೆಕ್ಷನ್ ಬರೋ ತನಕ ದೇವ್ರು ಡೈರೆಕ್ಟ್ ಆಗಿ ಡೀಲ್ ಮಾಡಲ್ಲ ಅದರ ಅದೇನ್ ಹೇಳ್ತಾರೆ ಆ ಡೈರೆಕ್ಟ್ ಆಗಿ ಡೀಲ್ ಮಾಡ್ಬೇಕಾದ್ರೆ ದೇವ್ರು ಅವ್ರನ್ನ ಯಾವ ತರ ತೀರ್ಪು ಮಾಡ್ತಾರೆ ಅಂತಂದ್ರೆ ಆ ವಚನ ಹೇಳ್ತಾರಲ್ಲ ಮತ್ತೆ 25ನೇ ಅಧ್ಯಾಯದಲ್ಲಿ 31-34 ಓದಿ ಮತ್ತೆ 25, 31-34 ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯು ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು ಎಲ್ಲಾ ದೇಶ ಜನರು ಆತನ ಮುಂದೆ ಕೂಡಿಸಲ್ಪಡಬಹುದು ಅದರ ಏನಂತಾರೆ ಅವಾಗ ಲೋಕಕ್ಕೆ ಜನಗಳು ಆಗುತ್ತೆ ನ್ಯಾಯ ತೀರ್ಪು ಅವಾಗ ರಿವಾರ್ಡ್ ಏನ್ ಕೊಡ್ತಾರಂತೆ ದೇವ್ರ ಜನಗಳಿಗೆ 34 ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ ತನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ ನೋಡಿ ಬಲಗಡೆ ಇರೋರಿಗೆ ತನ್ನ ತಂದೆಯ ಆಶೀರ್ವಾದವನ್ನು ಹೊಂದಿದವರೇ ಬನ್ನಿರಿ ನೋಡ್ರ ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯನ ಏನ್ ಮಾಡಿ ನೀವು ಸ್ವಾಧೀನ ಮಾಡ್ಕೊಳ್ಳಿ ಲೋಕಾದಿಯಿಂದ ದೇವರ ರಾಜ್ಯನ ಯಾರು ಸಿದ್ಧ ಮಾಡಿದ್ರು ಇಂದವ್ರಿಗೆ ಅದರ ಆಡಮ್ ಪರ್ಫೆಕ್ಷನ್ ಇರೋ ಜನಗಳಿಗೆ ಆದ್ರೆ ದೇವ್ರ ಮಾಡಿದ ರಾಜ್ಯ ಕೊಡ್ತೇವೆ ನಿಮ್ಗೆ ನಿತ್ಯ ಜೀವ ಕೊಡ್ತೇವೆ ಇದೇ ನಿತ್ಯ ಜೀವನ ಲೋಕದ ಪ್ರತಿ ಮನುಷ್ಯನಿಗೆ ಮಾಡ್ತಾರೆ ಈ ಒಂದು ರಾಜ್ಯದ ಕೊನೆಯಲ್ಲಿ ಕೊಡ್ತಾರೆ 1000 ಸೆಂಟಲ್ಲಿ ಅವಾಗ ಏನಾಗೋದು ನೋಡ್ಬೇಕಾದ್ರೆ ದೇವ್ರ ರೆಸ್ಟ್ ಏನಾಗದಂತೆ ಕಿರೋದು ಅದರ ದೇವ್ರು ಹೇಳ್ತಾರೆ ಬನ್ನಿ ರಾಜ್ಯ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ರೆ ಅವಾಗ ಅದು ಯಾರ ಕೆಲಸ ಅಂದ್ರೆ ದೇವರ ಕೆಲಸ ಯಾಕಂದ್ರೆ ಆ ರಾಜ್ಯನ ದೇವರು ಎಂತಾರೆ ಯೇಸು ಕ್ರಿಸ್ತನ್ ಕೊಟ್ಟಿದ್ರು ಯೇಸು ಕ್ರಿಸ್ತ ಎಲ್ಲ ಮುಗಿಸಿದ್ರೆ ದೇವ್ರಿಗೆ ಸರೆಂಡರ್ ಮಾಡ್ತಾರೆ ಆ ದೇವ್ರಿಗೆ ಸರೆಂಡರ್ ಮಾಡಿದ್ರೆ ದೇವ್ರು ಏನ್ ಮಾಡ್ತಾರೆ ಫೈನಲ್ ಟೆಸ್ಟ್ ತಿರ್ಗಾ ಸ್ವಲ್ಪ ಕಾಲ ಸೈತಾನ ಬಿಡುಗಡೆ ಮಾಡ್ಬೇಕು ಏನ್ ಮಾಡ್ತಾರೆ ಅವ್ರಿಗೆ ಫೈನಲ್ ಟೆಸ್ಟ್ ಕೊಟ್ಬಿಟ್ಟು ತಿರ್ಗಾ ಏನ್ ಮಾಡ್ತಾರೆ ಆ ಪರ್ಫೆಕ್ಷನ್ ಬಂದಿರಂತ ಮ್ಯಾನ್ ಕೈಂಡ್ ಆ ಸೈತಾನ ಬಿಡುಗಡೆ ಮಾಡ್ಬೇಕು ಯಾ ತಿರ್ಗೆಲ್ಲ ಸೈತಾನ ವಂಚನೆ ಒಳಗಾಗಿಲ್ವ ಆ ಜನಗಳಿಗೆ ಏನ್ ಮಾಡ್ತಾರೆ ಈ ರಾಜ್ಯ ಏನ್ ಮಾಡ್ತಾರೆ ವಾಪಸ್ ಕೊಡ್ತಾರೆ ಅದ್ರ ಅವಾಗ ಏನಾಗೋದು ದೇವರ ಒಂದು ರೆಸ್ಟ್ ಅಂತ ಏನಾಗೋದು ಅಲ್ಲೇ ಅಲ್ಲೇ ಸಂಪೂರ್ಣವಾಗಿ ತೀರೋದು ಆಮೇಲೆ ನೆಕ್ಸ್ಟ್ ಚರಿತ್ರೆಯಲ್ಲಿ ಮತ್ತು ಪ್ರವಾದನೆಗಳಲ್ಲಿ ಸ್ಪಷ್ಟವಾಗಿ ಗುರುತಿಸಲ್ಪಟ್ಟಿರುವ ಈ 7ನೇ ಯುಗಾರಂಭ ದಿನದ ಉದ್ದವು ನಮಗೆ ಯುಗಾರಂಭದ ವಾರದ ಎಲ್ಲಾ ದಿನಗಳ ಉದ್ದದ ಬಗ್ಗೆ ಸುಳಿವು ನೀಡುತ್ತದೆ ನೋಡ್ರ ಅದೇ ಹೇಳ್ತಾರೆ ಈ ಒಂದು 7ನೇ ದಿನದ ಒಂದು ಒಂದು ಲೆಕ್ಕ ಏನ್ರಿ ನಮ್ಗೆ ಒಂದು ಏನು ಒಂದು ಸೂಚಿಸ್ತಾರೆ ಅಂತಂದ್ರೆ ಇದಕ್ಕಿಂತ ಮುಂಚೆ ಇರುವಂತ ಎಲ್ಲಾ ಒಂದು ಸೃಷ್ಟಿಯ ದಿನಗಳನ್ನ ಒಂದು ಅಳತೆ ಏನು ಅದು ಎಷ್ಟು ವರ್ಷಗಳಿರ್ಬೋದು ಅಂತ ಏನ್ ಮಾಡ್ತಾರೆ ಅದು ನಮ್ಗೆ ಸೂಚಿಸ್ತಾರೆ ಅಂತ ಹೇಳ್ತಾರೆ ಹಂಗ ಏನ್ ಮೀನಿಂಗ್ ಅಂದ್ರೆ 7ನೇ ದಿನದ ಒಂದು ಲೆಕ್ಕಾಚಾರ ಹಾಕೋದು ತುಂಬಾ ಇಂಪಾರ್ಟೆಂಟ್ ಅದನ್ನ ಏನ ಗೊತ್ತಾಗ್ತಂದ್ರೆ ಇದಕ್ಕಿಂತ ಮುಂಚೆ ಇರುವಂತ ದಿನಗಳ ಒಂದು ಲೆಕ್ಕಾಚಾರ ನಮ್ಗೆ ಏನಾಗ್ತದೆ ನಮಗ್ ಗೊತ್ತಾಗ್ತಾರೆ ಅಂತ ಹೇಳ್ತಾರೆ ಹೆಂಗೆ ನೋಡ್ರ ಏನ್ ಹೇಳ್ತಾರೆ ಇವಾಗ 7×7 ಎಷ್ಟಾಯ್ತು 49,000 ವರ್ಷಗಳು 7×7,000 49,000 ವರ್ಷ ಅದು ಎಲ್ಲಿಗೆ ಬರ್ತದೆ ನೆಕ್ಸ್ಟ್ 50,000 ವರ್ಷ ಬರ್ತದೆ ಬೈಬಲ್ ಕ್ರೋನಾಲಜಿ ಮುಖಾಂತರ ಏನ್ರಿ ಆದಾನ ಸೃಷ್ಟಿ ಮಾಡಿದಾಗ ಹಿಡಿದು ಕ್ರಿಸ್ತನ ಒಂದು 1000 ವರ್ಷ ತೀರುವ ತನಕ 7,000 ವರ್ಷ ಅಂತ ಏನ್ ಮಾಡ್ತಾರೆ ಸಂಪೂರ್ಣವಾಗಿ ಪ್ರೂವ್ ಮಾಡ್ತಾರೆ ಅಲ್ಲಿ ಆಮೇಲೆ ಮುಂದಿನ ಜೂಬ್ಲಿ ವರ್ಷವನ್ನು ಅದರ ಇನ್ನೂ ವಿಶಾಲ ಕಾಲಚಕ್ರವಾದ 50×50 ಅನ್ನು ಪರಿಚಯಿಸುತ್ತದೆ
ಅದಕ್ಕೆ ಏನ್ ಹೇಳ್ತಾರೆ, ಇದು ಇಸ್ರೇಲ್ ಜನಗಳ ಚರಿತ್ರೆ ಕೂಡ ಏನ್ ಮಾಡಿದ್ರು ದೇವರು ನೋಡಿಸಿದ್ರು ಅಂತ ಹೇಳ್ತಾರೆ. ಹೆಂಗೆ ಅಂತಂದ್ರೆ, ಇಸ್ರೇಲ್ ಜನಗಳಿಗೆ ಏನ್ ಮಾಡಿದ್ರು, 7 ದಿನ ನೀವು 6 ದಿನ ಕೆಲಸ ಮಾಡಿ 7 ದಿನ ಮಾಡಿದ್ ನೀವು ರೆಸ್ಟ್ ಹೋಲ್ಡ್ರಿ, ಈ ತರ 7 ಸೈಕಲ್ಸ್ ಏನ್ ಮಾಡಿ ನೀವು ನೀವು ಮಾಡಿ ಅಂತ ಹೇಳಿದ್ರೆ ಎಷ್ಟಾಯ್ತು ಅಂದ್ರೆ 49 ದಿವಸ ಆಯ್ತು. 50ನೇ ದಿವಸ ನಿಮ್ಗೇನಾಗಿರ್ತಾರೆ, ಒಂದು ಪಂಚಶತಮ ದಿನ ಆಗಿರ್ತಾರೆ, 50th ಡೇ ಅಲ್ಲ. ಆ 50th ಡೇ ಏನಾಗಿದೆ, ಪೆಂಟಿಕಾಸ್ಟ್ ಆಗಿರ್ತಾರೆ ಅಂತ ಹೇಳ್ತಾರೆ. ಅದೇ ತರ ದೇವರು ಇಸ್ರೇಲ್ಗಳಿಗೆ ಇನ್ನೊಂದು ನೀತಿ ನಿಯಮ ಕೊಟ್ಟಿದ್ರು. ಏನಂತಂದ್ರೆ, 7 ವರ್ಷ ನೀವೇನ್ ಮಾಡ್ಬೇಕು, ನೀವು 6 ವರ್ಷದ ತರ ಕೆಲಸ ಮಾಡಿ 7ನೇ ವರ್ಷ ರೆಸ್ಟ್ ತಗೋಬೇಕು. ಈ ತರ 7 ವರ್ಷಗಳ ತರ 7 ಸೈಕಲ್ ಮಾಡಿದ್ ನೀವು ನೀವು ಲೆಕ್ಕ ಹಾಕ್ಬೇಕು. ಹಂಗ ಹಾಕಿದ್ರೆ 49 ಏನ್ರಿ ಒಂದು ವರ್ಷಗಳು ಬರ್ತಾರೆ. ಅದಾಗಿದಂತ ಬರುವಂತ 50ನೇ ವರ್ಷ ಏನ್ರಿ ಜೂಬ್ಲಿ. ಈ ತರ ಏನಾಗಿದೆ ಅಂದ್ರೆ, ಒಂದು 50th ಇಯರ್ ನಿಮ್ಗೆ ಏನಾಗಿದೆ ಜೂಬ್ಲಿ ಆಗಿದೆ. ಆ ಜೂಬ್ಲಿ ದಿನ ಏನಾಗಬೇಕಾಯ್ತು ಅಂದ್ರೆ, ಅದು ಇಸ್ರೇಲ್ ಎಲ್ಲರಿಗೂ ತುತ್ತು ಬೇಕಾಯ್ತು. ಯಾರೆಲ್ಲ ಸೆರೆಮನೆಗೆ ಹೋಗಿದ್ರು ಅಥವಾ ಯಾರೆಲ್ಲ ದಾಸತ್ವಕ್ಕೆ ಹೋಗಿದ್ರು, ಎಲ್ಲರೂ ಬಿಡುಗಡೆ ಅಂದ್ರೆ ವಾಪಸ್ ಏನಾಗಬೇಕಾಯ್ತು ಅವ್ರ ಮನೆಗಳಿಗೆ ಸೇರ್ಬೇಕಾಯ್ತು. ನೆಲ ಮಾರ್ದವರೆಲ್ಲ ವಾಪಸ್ ನೆಲ ಏನಾಗ್ತಿತ್ತು ಅವ್ರಿಗೆಲ್ಲ ಸಿಗ್ತಾ ಇತ್ತು, ಕಳ್ಕೊಂಡವ್ರಿಗೆಲ್ಲ ವಾಪಸ್ ಏನಾಗೋದು ಸಿಕ್ಕೋದು. ಆ ತರ ಒಂದು ಜೂಬ್ಲಿ ಸಂವತ್ಸರ ಅಂತ ಹೇಳ್ತಾರ. ಇದಲ್ದಿರ ಇನ್ನೊಂದು ಕೂಡ ಇದೆ ಅಂತ ಹೇಳ್ತಾರೆ ಛಾಯೆ. ಏನ್ ಛಾಯೆ ಅಂತಂದ್ರೆ, 50 × 50 ಅದರ ಏನ್ರಿ ಜೂಬ್ಲಿ ಇಂಟು ಜೂಬ್ಲಿ ಅಂದ್ರೆ ಎಷ್ಟು 1000 ವರ್ಷ ಆಯ್ತು, 2500 ವರ್ಷ ಆಯ್ತು. ಆ 2000 ವರ್ಷ ಕೂಡ ಇವೆಲ್ಲ ಕ್ಯಾಲ್ಕುಲೇಷನ್ಸ್ ಲೆಕ್ಕ ಹಾಕೋದ್ರೆ ಇವೆಲ್ಲ ಏರಿಕೆ ಮಾಡ್ತಾರೆ ಅಂದ್ರೆ ಭೂಮಿಗೆ ಬರುವಂತ ಒಂದು ಗ್ರೇಟ್ ಗ್ರ್ಯಾಂಡ್ ಜೂಬ್ಲಿ ಅದರ ನೋಡಿ ಮುಂದೆ ಕೇಳ್ತಾರೆ. ಹಾ, ಈ ಯುಗದಲ್ಲಿ ಇದು ಈ ಯುಗದಲ್ಲಿ ಭೂಲೋಕದ ಮಹಾ ಜೂಬ್ಲಿಯ ಗುರುತಾಗಿದೆ. ಇವೆಲ್ಲ ಏನಕ್ಕೆ ಗುರುತು ಅಂತಂದ್ರೆ, ಭೂಮಿಲಿ ಬರುವಂತ ಏನ್ರಿ ಒಂದು ಮಹಾ ಜೂಬ್ಲಿಗೆ ಏನ್ರಿ ಇವೆಲ್ಲ ಗುರುತು ಅಲ್ವರ. ಆಮೇಲೆ ಈಗ ಕಡೆಯದಾಗಿ ಭೂಮಿಯನ್ನು ಅದರ ಆರಂಭದಿಂದ ಸಮರ್ಪಕಗೊಳ್ಳುವವರೆಗಿನ 7000 × 7 ಅಂದರೆ ಒಟ್ಟು 49,000 ವರ್ಷಗಳಂತೆ ಅಳೆದು ನಾವು ಸಬ್ಬತ್ ಅಥವಾ 7 ದಿನಗಳ ಪದ್ಧತಿಯನ್ನು ಇನ್ನೂ ವಿಶಾಲವಾದ ಪ್ರಮಾಣದಲ್ಲಿ ಕಾಣುತ್ತೇವೆ. ಅದೇ ನೋಡ್ಬೇಕು, ಅದೇ ತರ ಲೆಕ್ಕ ಹಾಕೊಂಡ್ರೆ ದೇವರು ಸೃಷ್ಟಿ ಮಾಡಿದಂತ ಸೃಷ್ಟಿ ದಿನಗಳು ಅದರ ಒಂದೊಂದು ದಿನ ಉಂಟು 7000 ವರ್ಷ ಅಂತ ಹಾಕೊಂಡ್ರೆ, ಆದ್ರೆ 7 ದಿನ ಹಾಕೊಂಡ್ರೆ ಎಷ್ಟಾಯ್ತು 49,000 ವರ್ಷ. 49,000 ವರ್ಷಕ್ಕೆ ಕ್ರಿಸ್ತನ 1000 ವರ್ಷ ಅಳವಿಕೆ ಮುಗಿತದೆ. ಅದಾದ ಮೇಲೆ ಈ ಭೂಮಿ ಡೈರೆಕ್ಟ್ ಯಾರ ಕೈಲಿ ಬರ್ತದೆ, ದೇವ್ರ ಕೈಲಿ ಡೀಲಿಂಗ್ಸ್. ಅದರ ಅವಾಗ 1000 ವರ್ಷ, 50ನೇ ವರ್ಷ ಅದರ ಅವಾಗ ಯೂಬ್ಲಿಯಲ್ಲಿ ಹೆಂಗೆ ದೇವರು ಎಲ್ಲ ಆಶೀರ್ವಾದ ಮಾಡಿ ವಾಪಸ್ ಕೊಡೋದು, ಆಯ್ತಾರೆ. ಈ 50ನೇ ವರ್ಷದಲ್ಲಿ ದೇವ್ರ ಏನ್ ಮಾಡ್ತಾರೆ, ಎಲ್ಲ ಇಸ್ರೇಲ್ ಜನಗಳಿಗೆ ಆಶೀರ್ವಾದ ಮಾಡಿ, ಸರಿ ಎಲ್ಲ ಲೋಕ ಜನಗಳಿಗೆ ಇವನ್ ಇಸ್ರೇಲ್ ಮತ್ತೆ ಎಲ್ಲ ಲೋಕ ಜನಗಳಿಗೆ ಆಶೀರ್ವಾದ ಮಾಡಿ ಸಮಸ್ತವನ್ನೇ ಮಾಡ್ತಾರೆ ವಾಪಸ್ ಅವ್ರಿಗೆಲ್ಲ, ಅವ್ರಿಗೆಲ್ಲ ರಿಸ್ಟೋರ್ ಮಾಡೋ ಒಂದು ಕಾಲ ಅದು ಅಂತ ಹೇಳ್ತಾರೆ. ಆಮೇಲೆ ಇದು ನಿಟ್ಟುಸಿರಾಗಲಿ ಕಣ್ಣೀರಾಗಲಿ ಹೆಚ್ಚಿನ ನೋವು ಹಾಗೂ ಸಾವಿಗಳಿಲ್ಲದ ಒಂದು ಭವ್ಯವಾದ ಯುಗಾರಂಭವನ್ನು ನಮಗೆ ಪರಿಚಯಿಸುತ್ತದೆ. ಯಾಕೆಂದರೆ ಭೂಲೋಕ ಸಂಬಂಧಿತವಾದ ದೇವರ ಸೃಷ್ಟಿ ಕಾರ್ಯವು ಆ ವೇಳೆಗೆ ಸಮಾಪ್ತಿಗೊಂಡಿರುತ್ತದೆ. ಆ ದಿನವನ್ನು ಜೂಬಿಲಿ ದಿನವೆಂದು ಗುರುತಿಸಿದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ನೋಡ್ರಿ ಅದೇ ಹೇಳ್ತಾರೆ, ಅವಾಗ ಏನಾಗ್ತದ್ರೆ ದೇವ್ರ ಲೋಕದಲ್ಲಿ ಇರೋಂತ ಒಂದು ಎಲ್ಲ ಒಂದು ಏನ್ರಿ ಒಂದು ಕೆಲಸಗಳು ಮುಗಿತ, ಯಾವ್ದು ಕಷ್ಟ ಸಂಕಟ ದುಃಖ ಅವರ ಮನುಷ್ಯನಿಗೆ ಎಕ್ಸ್ಪೀರಿಯನ್ಸ್ ಆಗಬೇಕಾರದು, ಈ ಎಕ್ಸ್ಪೀರಿಯನ್ಸ್ ಇಂದ ಒಳ್ಳೆ ಪಾಠ ಕಲಿಬೇಕಾರದು, ಇವೆಲ್ಲ ಏನಾಗ್ತಾರವಲ್ಲ ಅವೆಲ್ಲ ತಿಳಿದ್ರೆ ಅಲ್ಲಿ ಏನಾಗ್ತಾರೆ ಅಂದ್ರೆ ಗ್ರೇಟ್ ಗ್ರ್ಯಾಂಡ್ ಜೂಬ್ಲಿ ಅಂತ ಒಂದು ಆರಂಭ ಆಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಭೂಲೋಕ ಸೃಷ್ಟಿಯ ಉದಯದಲ್ಲಿ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡಿದರು. ನಂತರ ಅದರ ಹಂತ ಹಂತವಾಗಿ ಅದರ ಅಭಿವೃದ್ಧಿಯನ್ನು ಕಂಡ ಮೇಲೆ ಕೊನೆಯಲ್ಲಿ ಅದರ ರಾಜನಾದ ಮನುಷ್ಯನು ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟನು. ನಂತರ ಅವಿಧೇಯತೆಯಿಂದ ಪಾಪ ಮತ್ತು ಅವಸಾನ ತಮ್ಮ ಮೂಲ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳದೆ ಬಿದ್ದು ಹೋದ ದೇವದೂತರಗಳ ಭಯಾನಕ ಅನುಭವಗಳು ಪಾಪ ಮತ್ತು ಮರಣದ ಆಳ್ವಿಕೆಯಲ್ಲಿ ಮಾನವರ ಸ್ವಾಸ್ಥ್ಯ ಮತ್ತು ರಕ್ತಮಯ ಚರಿತ್ರೆ ಇವುಗಳು ಬರುತ್ತವೆ. ನಂತರ ಜಯಪ್ರದವಾಗಿ ವಿಮೋಚನಾ ಕಾರ್ಯವು ಅರ್ಪಣೆಯ ಮೂಲಕ ಅಭಿಷಕ್ತನ ಆಯ್ಕೆ ಶಿರ ಮತ್ತು ದೇಹ ಮತ್ತು ಮೆಸ್ಸಿಯನ ಆಳ್ವಿಕೆ ಮತ್ತು ಆತನ ಮೂಲಕ ಲೋಕಾರಂಭದಿಂದ ತನ್ನ ವಾಕ್ಯಗಳಲ್ಲಿ ಮತ್ತು ಪ್ರವಾದಿಗಳ ಮೂಲಕ ಮುಂತಿಳಿಸಿದಂತೆ ಎಲ್ಲಾ ಸಂಗತಿಗಳ ಅದ್ಭುತ ರೀತಿಯಲ್ಲಿ ಪುನಃವಶ ಯಹೋವನ ಎಲ್ಲಾ ಬುದ್ಧಿಜೀವಿಗಳು ದೇವರ ಪ್ರೀತಿಯ ಮಾತ್ರವಲ್ಲದೆ ಆತನ ನ್ಯಾಯ ಮತ್ತು ಶಕ್ತಿಯ ಉದ್ದ ಅಗಲ ಮತ್ತು ಎತ್ತರಗಳನ್ನು ಕಂಡುಕೊಳ್ಳುವಾಗ ಭೂಪರ ಲೋಕಗಳಲ್ಲಿ ಸಂಭ್ರಮ ಸಡಗರಗಳುಂಟಾಗುವುದರಲ್ಲಿ ಆಶ್ಚರ್ಯವಿಲ್ಲ. ಖಂಡಿತವಾಗಿ ಭೂಲೋಕ ಪರಲೋಕಗಳಲ್ಲಿರುವ ದೇವರ ಎಲ್ಲಾ ಸೃಷ್ಟಿಗಳು ಆಗ ನೂತನ ಸಂಗೀತವೊಂದನ್ನು ಹೀಗೆ ಹಾಡುವರು. ಏನ್ರಿ ಈ ಭೂಮಿಗೆ ಅಸ್ಥಿ ಬರಾಕ್ಬೇಕಾದ್ರೆ ದೇವತೆಗಳು ಏನ್ ಮಾಡಂತೆ ಅಲ್ಲಿ ಹರ್ಷ ಧ್ವನಿಯಿಂದ ಸಂತೋಷದಿಂದ ಉಲ್ಲಸ್ತಾ ಇದೆ ಅಂತ ಜೋಬಲ್ ಪುಷ್ಕರ ಹೇಳ್ತಾರೆ. ಅವಾಗ ಏನಂತ ಮುಂಜಾನೆ ನಕ್ಷತ್ರ ಕೂಡ ಏನ್ತಾರೆ ದೇವ್ರಿಗೆ ಅಲ್ಲಿ ಉತ್ಸಾಹ ಧ್ವನಿ ಹೇಳ್ತಾ ಇದ್ರು ಅಂತ ನಾವು ಓದ್ತಿರಿದ್ರ. ಹಂಗಿರ್ಬೇಕಾದ್ರೆ
ಈ ದೂತರುಗಳಿಗೆ ದೇವರು ಒಂದು ಸೃಷ್ಟಿ ಕಾರ್ಯದಲ್ಲಿ ಏನಾಗ್ತಿದ್ದಂತ ಅಷ್ಟೊಂದು ಸಂತೋಷವಾಗಿತ್ತಂದ್ರೆ ಅದು ಏನೆಲ್ಲ ನೋಡೋಣ ಅಂತಂದ್ರೆ ಈ ಭೂಮಿನ ಯಾವ ಥರ ಏನ್ರಿ 42,000 ವರ್ಷ ಸೃಷ್ಟಿ ಮಾಡಿ ಮನುಷ್ಯನಿಗಾಗಿ ಒಂದು ಸೂಟೇಬಲ್ ಪ್ಲೇಸ್ ತರ ಮಾಡಿ ಆನಂತರ ಮನುಷ್ಯನ ತನ್ನ ಸ್ವರೂಪದ ಸೃಷ್ಟಿ ಮಾಡಿ ಬೇರೆ ಡಿಫ್ರೆಂಟ್ ಆಗಿ ಸೃಷ್ಟಿ ಮಾಡಿ ಮಾಂಸದಲ್ಲಿ ಅವ್ನಿಗೆ ಏನ್ ಮಾಡಿದ್ರು ಭೂಲೋಕದ ಸರ್ವ ಅಧಿಕಾರಕ್ಕೆ ಹೋಗ್ಬಿಟ್ಟು ಅವನಿಗೇನಂತಂದ್ರೆ ನೀ ಇದೇ ತರ ಇನ್ನೊಂದು ಸಂತಾನ ಏನ್ ಮಾಡೋದು ನೀವು ಅಭಿವೃದ್ಧಿ ಮಾಡಿ ಅಂತಂದ್ಬಿಟ್ಟು ಒಂದೆಲ್ಲ ಅಧಿಕಾರಕ್ಕೆ ಹೋಗ್ಬಿಟ್ಟು ಇವನ್ಗೋಸ್ಕರ ಏನ್ರಿ ಮೀನ್ಗಳಂತೆ ಪಕ್ಷಿಗಳಂತೆ ಮೃಗಗಳಂತೆ ಈ ತರ ಗಿಡ ಮರಗಳು ಅದರ ಈ ತರ ಸೃಷ್ಟಿಗಳು ಯಾವುದೇ ಒಂದು ಪ್ರಪಂಚದಲ್ಲಿ ಇರಲಿಲ್ಲ ಎಲ್ಲೂ ಯಾವ್ದು ಗ್ರಹಗಳಲ್ಲಿ ಇರಲಿಲ್ಲ ದೇವರು ಪರಲೋಕದಲ್ಲಿ ಕೂಡ ಈ ತರ ಯಾವುದೇ ಒಂದು ದೃಶ್ಯಗಳು ಇಲ್ಲ ಇವೆಲ್ಲ ಏನ್ ಮಾಡಿದ್ರು ಭೂಲೋಕದಲ್ಲಿ ವಿಚಿತ್ರವಾಗಿ ಏನ್ ಮಾಡಿದ್ರು ದೇವರು ಮಾಡಿದ್ರು ನೀರಂತೆ ಜಲ ಅಂತೆ ಅದರ ಆಮೇಲೆ ಏನ್ರಿ ವಾಯು ಅದರ ಏನ್ರಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಗಳು ಅದರ ಇದನ್ನೆಲ್ಲ ಏನ್ ಮಾಡಿದ್ರು ಭೂಲೋಕದಲ್ಲಿ ಮಾಡ್ಬೇಕಾದ್ರೆ ಹೆಂಗಿತ್ತು ದೂತಗಳಿಗೆ ಒಂದು ಬ್ಯೂಟಿಫುಲ್ ಆಗಿತ್ತಂತೆ ಅದು ಮಾತ್ರ ಅಲ್ಲ ಈ ಒಂದು ಈ ಏನ್ತಾರೆ ಪ್ರಧಾನ ದೂತನಾಗಿರತ್ತ ಅಂದ್ರೆ ಇನ್ನೊಬ್ರು ಯಾರು ಅಂದ್ರೆ ನಮ್ಮ ಒಂದು ಏನ್ರಿ ಒಂದು ಮನಿ ಸ್ಟಾರ್ ಆಗಿರತ್ತೆ ಅಂದ್ರೆ ಲೂಸಿಫರ್ ಅವ್ರಿಗೆ ಏನ್ ಮಾಡೋದು ಭೂಲೋಕದ ಅಧಿಕಾರ ಕೊಡ್ಬೇಕಾದ್ರೆ ಅವ್ರು ಯಾವ ತರ ಒಂದು ವಂಚನೆಗೆ ಒಳಗಾದ್ರು ಇದಾಗಿದಂತ ದೇವತೆಗಳು ಯಾವ ತರ ಪಾಪ ಮಾಡಿದ್ರು ಈ ಪಾಪದ ನಿಮಿತ್ತವಾಗಿ ಭೂಲೋಕದ ಮನುಷ್ಯಗಳು ಯಾವ ತರ ಅನುಭವಿಸಿದ್ರು ಆಮೇಲೆ ಇಸ್ರೇಲ್ ಜನಗಳನ್ನ ದೇವ್ರು ಯಾವ ತರ ಆದ್ರು ಆ ಇಸ್ರೇಲ್ ಜನಗಳ ಮುಖಾಂತರ ದೇವ್ರು ಏನ್ ಮಾಡಿದ್ರು ಯಾವ ತರ ಒಂದು ಕೃಪೆ ಎಲ್ಲ ಕೊಟ್ಟು ನಡೆಸ್ಕೊಟ್ರು ಇದಾಗಿದಂತ ಸಭೆ ಸುವಾರ್ಥವಿದ್ದಲ್ಲಿ ದೇವ್ರು ಯಾವ ತರ ಒಂದು ಸಭೆ ನಡೆಸ್ಕೊಟ್ರು ಯೇಸು ಕ್ರಿಸ್ತನ ಮುಖಾಂತರ ಆಮೇಲೆ ಅವ್ರು ಮಾಡಂತ ಒಂದು ಸ್ಯಾಕ್ರಿಫೈಸು ಇದಾಗಿದಂತ ದೇವರ ಒಂದು ರಾಜ್ಯ ಏನಾಗೋದು ಭೂಲೋಕದಲ್ಲಿ ಸ್ಥಾಪನೆ ಆಗೋದು ಆ ದೇವರಾಜ್ಯದಲ್ಲಿ ಸಮಸ್ತವನ್ನು ಸರಿ ಮಾಡೋದು ಇವೆಲ್ಲ ನೋಡ್ಬೇಕಾದ್ರೆ ಇಂತ ದೇವತೃಗಳಿಗೆ ಒಂದು ನಿಜವಾದ ಒಂದು ಸಂತೋಷದ ಒಂದು ಒಂದು ಸಮಾಚಾರ ಅಂದ್ರೆ ಯಾವಾಗ ಅಂತಂದ್ರೆ ಭೂಮಿಗೆ ಏನು ಇಲ್ದಿರ್ಬೇಕು ಅಸ್ಥಿಪರ ಹಾಕ್ಬೇಕಾದ್ರೆ ಅಷ್ಟು ಸಂತೋಷವಾಗಿದ್ದಿರುತ್ತೆ ಹಾಗಾದ್ರೆ ಭೂಮಿಯಲ್ಲಿ ಉಂಟು ಮಾಡಿ ಅಂತ ಎಲ್ಲರೂ ನಶಿಸೋಗಿ ತಿರ್ಗಾ ಅದೆಲ್ಲ ವಾಪಸ್ ಅದೆಲ್ಲ ಪರ್ಫೆಕ್ಷನ್ ಬರ್ತದ್ರೆ ದೂತರುಗಳು ಏನಿರ್ಬೇಕು ಖಂಡಿತ ತುಂಬಾ ಏನಾಗಿರ್ಬೇಕು ಅದು ಸಂತೋಷದ ಒಂದು ಸುದ್ದಿ ಹಾಗೆ ಆಗಿರುತ್ತೆ ತುಂಬಾ ಖುಷಿ ಪಡೋ ಸುದ್ದಿ ಅಂದ್ರೆ ಯೇಸು ಕ್ರಿಸ್ತ ಹುಟ್ಟಬೇಕಾರೇ ಮಾಡ್ತಾ ಅಲ್ಲಿ ಅಲ್ಲಿ ದೂತರುಗಳು ಬಂದು ಅಂದ್ರ ಈ ಎಲ್ಲಾ ಲೋಕ ಜನಗಳಿಗೂ ಏನ್ರಿ ಸಮಾಧಾನವನ್ನು ಉಂಟು ಮಾಡೋದು ಒಂದು ಶುಭ ಸಮಾಚಾರ ನಿಮ್ಗೆ ಹೇಳ್ತೀನಿ ನಿಂತಿದ್ರು ಅದ್ರ ಅಂದ್ರೆ ಅವ್ರಿಗೆ ಅವಾಗೇ ಒಂದು ಸಂತೋಷ ಸುದ್ದಿ ಆಗಿರ್ಬೇಕಾದ್ರೆ ಖಂಡಿತವಾಗೋ ಏನ್ರಿ ಇವನ್ನ ಮ್ಯಾನ್ ಕೈಂಡ್ ಎಲ್ಲ ಪರ್ಫೆಕ್ಷನ್ ಬಂದ್ಬಿಟ್ಟು ಇನ್ನೇನಾಗಿದ್ರೆ ಅದು ಗ್ರ್ಯಾಂಡೆಸ್ಟ್ ಒಂದು ಎಂತ ಒಂದು ಸಂತೋಷವಾದ ಸುದ್ದಿ ಅವಾಗ ಏನಂತ ಅಂದ್ರೆ ನಿಜವಾದ ದೇವರ ಒಂದು ಗುಣ ಅದರ ಏನೋ ದೂತಗಳು ನೋಡಿತಾರೇನೋ ಆದ್ರೆ ಆ ನೀರ್ ಕ್ಲೀನ್ ಆಗಿ ಮಾಡ್ತಾರೆ ಗ್ರಹಿಸ್ಕೊಂತಾರೆ ಅದರ ನೋಡೋದಕ್ಕೂ ಒಂದು ಸಂಪೂರ್ಣವಾಗಿ ಅಂತ ತಿಳ್ಕೊಳೋದಕ್ಕೆ ಇದೆ ಎರಡಿಗೂ ವ್ಯತ್ಯಾಸ ಇದೆ ಎಷ್ಟು ಜನ ಮಾಡ್ತಾರೆ ಕೇಳಿತಾರೆ ಅರೆ ಕೇಳೋದಕ್ಕೂ ನೋಡೋದಕ್ಕೂ ಪರ್ಸನಲ್ ಆಗಿ ಅನುಷ್ಠಾನ ಮಾಡೋದು ತಿಳ್ಕೊಳೋದಕ್ಕೂ ಅನುಭವಿಸೋದಕ್ಕೂ ಏನ್ರಿ ವ್ಯತ್ಯಾಸ ಇರ್ತಾರೆ ಅಂದ್ರೆ ನಾವೇನಾಗ್ತದೆ ನಿಜವಾದ ದೇವ್ರ ಗುಣ ಏನ್ ಗುಣ ದೇವ್ರಿಗಂತ ಒಂದು ಪ್ರೀತಿ ದೇವ್ರಿಗಂತ ನೀತಿ ಜ್ಞಾನ ಶಕ್ತಿ ಇವೆಲ್ಲ ಏನ್ ಮಾಡ್ತಾರೆ ತಿಳ್ಕೊಂಡು ದೇವ್ರಿಗೆ ಏನ್ ಮಾಡ್ತಾರೆ ಕೃತಜ್ಞತೆ ಸ್ತೋತ್ರ ಸಲ್ಲಿಸ್ತಾರೆ ಅಂತ ಯಾವ ತರ ಅದೇ ಪ್ರಕಟಣೆ ಹೇಳ್ತೀನಿ ಪ್ರಕಟಣೆ 15ನೇ ಅಧ್ಯಾಯ 3 ಮತ್ತು 4 ನಿನ್ನ ಕೃತ್ಯಗಳು ಮಹತ್ವಾದದ್ದು ನೋಡ್ರ ಸರ್ವ ಜನಾಂಗದರ ಅರಸನೆ ನಿನ್ನ ಮಾತುಗಳಾಗಿದಂತೆ ನ್ಯಾಯವಾಗಿದೆ ನೀತಿವಂತವಾಗಿದೆ ಆಮೇಲೆ ನೋಡ್ರ ಅವಾಗ ಏನ್ ಮಾಡ್ತಾರೆ ಅವಾಗ ನಿಜವಾಗ ಈ ಸ್ಪಿರಿಟ್ ಇಂದ ಏನ್ ಮಾಡ್ತಾರೆ ದೂತರುಗಳು ಎಲ್ಲಾ ಮನುಷ್ಯ ಮಾಡ್ತಾರೆ ದೇವ್ರಿಗೆ ಕೃತಂತ ಸ್ತೋತ್ರ ಹೇಳ್ತಾರೆ ಅಂತ ಇನ್ನೊಂದು ವಚನ ನೋಡಿ ಪ್ರಕಟಣೆ 5ನೇ ಅಧ್ಯಾಯ 13ನೇ ವಚನ ಯುಗ ಯುಗಾಂತರಗಳು ಇರಲಿ ಅಂತ ಏನ್ ಮಾಡ್ತಾರೆ ಸಲ್ಲಿಸ್ತಾರೆ ಇದು ಕೂಡ ನೋಡ್ಬೇಕಂದ್ರೆ ಏನ್ರಿ ಇದು ಏನ್ರಿ ಆ ಒಂದು ಕ್ರಿಸ್ತನ ಒಂದು ರಾಜ್ಯದ ಅಂತ್ಯತಂತ್ರ ಅಂದ್ರೆ ದೇವ್ರ ರಷ್ಟು ತೀರ್ಬೇಕಾದ್ರೆ ದೇವ್ರು ಮಾಡಂತ ಎಲ್ಲಾ ಕುರಿಗಳನ್ನ ನೋಡ್ಬಿಟ್ಟು ಜನಗಳೇನ್ ಮಾಡ್ತಾರೆ ದೇವ್ರಿಗೆ ಈ ತರ ಸ್ತೋತ್ರ ಹೇಳ್ತಾರೆ ಅಂತ ಅಂತಾರೆ ಸೊ ಈ ರೀತಿ ಏನ್ ಮಾಡಿದ್ರು ದೇವ್ರು 7 ಡೇಸ್ ಏನ್ ಮಾಡಿದ್ರು ಸೃಷ್ಟಿ ಮಾಡಿದ್ರು ಅದು ಪರ್ಫೆಕ್ಷನ್ ಗೆ 7th ಡೇ ಮುಗಿಯೋದು ಯಾವಾಗ ಅಂದ್ರೆ ಎಲ್ಲಾ ಮ್ಯಾನ್ಕೈನ್ ಪರ್ಫೆಕ್ಷನ್ ಗೆ ಬರ್ಬೇಕಾದ್ರೆ ಏನ್ ಮಾಡ್ತಾರೆ ಅಸಲು 7 ದಿನದಲ್ಲಿ ಎಕ್ಸ್ಪ್ರೆಷನ್ ಮಾಡ್ತಾರೆ ಇಲ್ಲಿ ಮಾಡಿ ಮುಗಿಸ್ತಾರೆ ಅದರ ನೆಕ್ಸ್ಟ್ ಇದಾದ್ಮೇಲೆ ಒಂದು ಟೆಸ್ಟ್ ಮನಿ ಕೊಡ್ತಾರೆ ಏನಂತದ್ದು ಓದಿ ನೋಡೋಣ ಇವೆಲ್ಲ ಬರೆದಿದ್ಮೇಲೆ ಈ ಒಂದ್ ಏನ್ರಿ ಪ್ರೊಫೆಸರ್ ಏನ್ರಿ ಇದನ್ನೆಲ್ಲ ಓದ್ಬಿಟ್ಟು ಅವ್ರು ಕೂಡ ಏನ್ರಿ ಇದೆಲ್ಲ ಓದ್ಬಿಟ್ಟು ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನ್ ಮಾಡೋದ್ರೆ ಅವರು ಇನ್ನ ಹೆಚ್ಚಿನಾಗಿರುವಂತ ರೀತಿ ಮಾತುಗಳು ಏನ್ರಿ ಆದಿಕಾಂಡ ಸಂಬಂಧವಾಗಿ ಮಾತಾಡೋದ್ರಂತೆ ಅಂದ್ರ
ಯಾವ್ದು ಮಾತಾಡಿದ್ರು ಅಂತಂದ್ರೆ ನೋಡಿ, ಯಾವಾಗ 1902 ಇಸ್ವಿಯಲ್ಲಿ ನವೆಂಬರ್ 19 ತಾರೀಕು ಅಂದ್ರೆ ಆ ಕಾಲದಲ್ಲಿ ಏನ್ ಮಾಡೋರು ಎಷ್ಟೋ ಜನಗಳು ಬರ್ತಾರೆ, ರಸಲ್ ಜೊತೆ ಮಾಡೋರು ಇಂಟ್ರಾಕ್ಟ್ ಮಾಡೋರು ಅದರ ಸಾಹಿತ್ಯ ಮಾಡ್ಬೇಕು. ಪ್ರೊಫೆಸರ್ ಏನ್ ಮಾಡೋರು ಅಂತಂದ್ರೆ ದೇವರ ಒಂದು ಸೃಷ್ಟಿಯ ದಿನಗಳ ಬಗ್ಗೆ ಮಾಡೋರೆ, ಅದೇ ಅನೇಕ ಒಂದು ಪಾಯಿಂಟ್ಸ್ ಗಳನ್ನ ಬರ್ದಾರೆ ಅಂತೀನಿ. ಅದೇ ಅದೇನು ಮಾಡೋದಂದ್ರೆ ಆ ಫುಲ್ಲು ಇದು ಮಾಡಬೇಕಲ್ಲ, ಜಸ್ಟ್ ಹಾಗೆ ಗ್ಲಾಸ್ ಮಾಡ್ಕೊಳಕ್ಕೆ ಹೋಗ್ಬೇಡ ನಾವು ಫಾಸ್ಟ್ ಆಗಿ ಅದರ ಹಾಗೆ ಓದ್ಕೊಂಡು ಹೋಗ್ಬಿಡ್ತೀನಿ. ಒಂದೊಂದು ಪ್ಯಾರಾಗ್ರಾಫ್ ಓದಿರ್ತೀನಿ. ಫಸ್ಟ್ ಒಂದು ಏನು ಅದರ ಆದಿಕಾಂಡದ ಬರೆದಂತ ದಾಖಲೆಗಳು ಯಾವ ತರ ಪ್ರೊಫೆಸರ್ ಏನ್ ಮಾಡ್ತಾರೆ ಅದನ್ನ ಅದನ್ನ ಸರ್ಟಿಫೈ ಮಾಡ್ತಾರೆ ಬೈಬಲ್ ನಲ್ಲಿ ಬರ್ದಿದ್ರೆ ಒಂದು ರೀಸನೇಬಲ್, ಅದರ ಸುಮ್ಮನೆ ಏನೋ ಒಂಥರ ಬರ್ದಿಲ್ಲ, ಅದೊಂದು ರೀಸನೇಬಲ್ ಆಗಿದೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರಂತೆ. ಹಾ, ಈ ಲೋಕ ಸೃಷ್ಟಿಯ ಬಗ್ಗೆ ಬರೆದ ಆದಿಕಾಂಡದ 1ನೇ ಅಧ್ಯಾಯವು ಒಂದು ಅಸಾಮಾನ್ಯ ದಾಖಲೆಯಾಗಿದೆ. ಅದು ಎಷ್ಟರ ಮಟ್ಟಿಗೆ ಅಸಾಮಾನ್ಯವಾಗಿದೆ ಎಂದ್ರೆ, ಮುಂದೆ ವೈಜ್ಞಾನಿಕ ಸಂಶೋಧನೆಯ ಸಂದರ್ಭ ಸಾಹಿತ್ಯ ದೃಷ್ಟಿಕೋನದಲ್ಲಿ ಇದ್ದ ಯಾವುದೇ ತಿಕ್ಕಟವಾಗದ ರೀತಿಯಲ್ಲಿ ಅದರಲ್ಲಿನ ಕೌಶಲ್ಯವು ಕಂಡು ಬರುತ್ತದೆ. ಅದು ಹೊಂದಿರುವ ಪ್ರಭಾವವನ್ನು ಅಳೆದಲ್ಲಿ ಇದಕ್ಕೆ ಹೋಲಿಸಬಹುದಾದ ಯಾವುದೇ ಸಾಹಿತ್ಯ ತುಣುಕು ಬೇರೆ ಎಲ್ಲಿಯೂ ಕಂಡುಬರದು. ದೇವರ ಬಹುತ್ವವನ್ನು ಸರ್ವೇ ಸಾಮಾನ್ಯವಾಗಿ ಮತ್ತು ವಿವರವಾಗಿ ಅಲ್ಲಗಳೆಯುವುದರ ಮೂಲಕ ಮತ್ತು ಭೂಮ್ಯಾಕಾಶಗಳನ್ನು ಮತ್ತು ಅದರಲ್ಲಿರುವ ಹಾಗೂ ವಿಗ್ರಹಾರಾಧಕರು ಪೂಜಿಸುವ ಎಲ್ಲಾ ವಸ್ತುಗಳನ್ನು ಉಂಟು ಮಾಡಿದವನು ಇಸ್ರಾಯೇಲ್ಯರ ಅಮರನಾದ ದೇವರು ಮಾತ್ರನೇ ಎಂದು ದೃಢಪಡಿಸುವುದರ ಮೂಲಕ ದೈವತ್ವದ ಅನ್ಯೋನ್ಯತೆಯನ್ನು ಇದು ಒತ್ತಿ ಹೇಳುತ್ತದೆ. ಬಹುತ್ವ ಮತ್ತು ವಿಗ್ರಹಗಳ ಮೇಲೆ ಎಲ್ಲೆಡೆಗಳಲ್ಲಿ ಇದು ಸಾಧಿಸಿರುವ ಮೇಲುಗೈಯಲ್ಲಿ ಈ ಅಧ್ಯಾಯದ ಘನತೆಯು ಕಂಡುಬರುತ್ತದೆ. ಯಾರು ಈ ಅಧ್ಯಾಯವನ್ನು ಸತ್ಯ ಮತ್ತು ದೇವರ ಪ್ರಕಟಣೆಯ ದೈವಿಕರಿಸುತ್ತಾರೋ ಅಂತಹ ಜನಾಂಗಗಳು ಮಾತ್ರವೇ ದೇವರ ಅನ್ಯೋನ್ಯತೆ ಮತ್ತು ಎಲ್ಲವುಗಳ ಸೃಷ್ಟಿಕರ್ತನಾಗಿ ಆತನ ಆರಾಧನೆ ಇವುಗಳನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಹೇಳ್ತಾರೆ ಅಂದ್ರೆ ಜೆನಿಸಿಸ್ ರೆಕಾರ್ಡ್ ಎಷ್ಟು ಜಿನೇನಾಗಿದೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಏನ್ರಿ, ಸೈಂಟಿಸ್ಟ್ ಅಂದ್ರೆ ಮುಂದಕ್ಕೆ ಯಾವುದೇ ಒಂದು ಯುಗದಲ್ಲಿ ಏನೋ ಹಲವಾರು ರೀತಿಗಳನ್ನ ಕಂಡುಹಿಡಿದ್ರು ಸರಿ, ಈ ಜೆನಿಸಿಸ್ ಅಕೌಂಟ್ ಕಾಂಟ್ರಿಬ್ಯೂಟ್ ಮಾಡಕ್ಕೆ ಸಾಧ್ಯ. ಇವನ್ ಸೈಂಟಿಸ್ಟ್ ಹೇಳಂತ ಒಂದು ಅನೇಕ ಮಾತುಗಳು ಏನ್ರಿ ಅವಾಗಿನ ಕಾಲದಲ್ಲೆಲ್ಲ, ಫ್ಯೂಚರ್ ಹೇಳಂತ ಒಂದು ಏನ್ರಿ ಇನ್ವೆನ್ಷನ್ಸ್, ಅದನ್ನು ಕೂಡ ಮನಸ್ಸು ಇಟ್ಕೊಂಡು ನೋಡಿದ್ರೆ ಜೆನಿಸಿಸ್ ರೆಕಾರ್ಡ್ ಏನಿದ್ರೆ ಇಟ್ ಇಸ್ ಫೌಂಡ್ ಟು ಬಿ ವೆರಿ ರೀಸನಬಲ್ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಒಂದು ಕನ್ಕ್ಲೂಡ್ ಮಾಡ್ತಾರೆ. ನೆಕ್ಸ್ಟ್ ಆಮೇಲೆ ನೋಡಿ ಹೆಂಗಿದೆ ಅಂತಂದ್ರೆ ಜೆನಿಸಿಸ್ ಅಕೌಂಟ್ ಅಲ್ಲಿ ಕೊಟ್ಟಿರೋದು ಕೂಡ ವಿಜ್ಞಾನಕ್ಕೂ ಕೂಡ ಏನಾಗಿದೆ ಅಂತ ಅಲ್ಲಿ ಅನುರೂಪವಾಗಿದೆ. ಅಂದ್ರೆ ನೋಡಿ ವಿಜ್ಞಾನ ಎಷ್ಟು ರಿಸರ್ಚ್ ಮಾಡಿಲ್ಲ ಕಂಡಿಡಿದಂತ ಕಾರ್ಯಗಳಿಗೂ ಏನಾಗಿದೆ ಅಂದ್ರೆ ಜೆನಿಸಿಸ್ ಅಕೌಂಟ್ ಏನ್ ಮಾಡ್ತಾರೆ ಅಲ್ಲಿ ಒಂದು ಕ್ಲಿಯರ್ ಆಗಿರಂತ ಒಂದ್ ಏನ್ ಮಾಡ್ತಾರೆ ಒಂದು ಅರ್ಥಭರಿತವಾದಂತ ಒಂದು ಇದು ಕೊಡ್ತಾರಂತೆ. ಅದೇ ಸಮಯದಲ್ಲಿ ವಿಜ್ಞಾನದ ಮುನ್ನಡೆಯು ದೇವರ ಪ್ರಕಟಣೆಯಾದ ಬಗೆ ಗ್ರಂಥದ ಈ ಪ್ರಾಮುಖ್ಯ ಭಾಗದ ಬಗೆಗಿನ ತಮ್ಮ ಮೆಚ್ಚುಗೆಯನ್ನು ಕುಂಠಿತಗೊಳಿಸದೆ ಅದನ್ನು ಹೆಚ್ಚಿಸುವುದಾಗಿದೆ. ಅದರ ಯಥೇಷ್ಟವಾದ ಪದರಿನೊಳಗೆ ವಿಜ್ಞಾನದ ನಿಜವಾದ ಸಂಶೋಧನೆಗೆ ಆಶ್ರಯ ಕಂಡುಕೊಳ್ಳಲು ಅವಕಾಶವಿದೆ. ಇಂತಹ ಅಪೂರ್ವ ವಿವೇಕದೊಂದಿಗೆ ಮುಂದೆ ವಿಜ್ಞಾನದೊಂದಿಗೆ ತಿಕ್ಕಾಟ ಉಂಟಾಗದ ರೀತಿಯಲ್ಲಿ ಇದರ ಭಾಷಾ ಶೈಲಿಯನ್ನು ಆರಿಸಿಕೊಳ್ಳಲಾಗಿದೆ. ಓರ್ವ ದೊಡ್ಡ ಭೂ ವಿಜ್ಞಾನಿಯಾದ ಏರ್ ಕಾಲೇಜಿನ ಪ್ರೊಫೆಸರ್ ಜೆಡಿ ದಾನಾರ್ ಅವರು ಇದನ್ನು ಒಂದು ದೈವ ಪ್ರೇರಿತವೆಂಬ ಸಿದ್ಧಾಂತವಲ್ಲದೆ ಬೇರೆ ರೀತಿಯಲ್ಲಿ ವಿವರಿಸಲಾಗದು ಎಂದಿದ್ದಾರೆ. ಪ್ರಾರಂಭದ ವಚನದಲ್ಲಿ ಭೂಮ್ಯಾಕಾಶಗಳು ಆರಂಭದಲ್ಲಿಯೇ ಸೃಷ್ಟಿಸಲ್ಪಟ್ಟವು ಎಂದು ಮಾತ್ರ ಹೇಳಿದ್ದು, ಈ ಆರಂಭವು ಯಾವಾಗ ಆಯಿತೆಂಬುದನ್ನು ಅದು ದೃಢಪಡಿಸದೆ ಮತ್ತು ಭೂಲೋಕದ ಪ್ರಾಯದ ಬಗ್ಗೆಯೂ ಏನನ್ನೂ ಹೇಳದೆ ಸೌರ ಪದ್ಧತಿಗಳ ಬಗ್ಗೆ ಉಂಟಾಗಿರುವ ಎಲ್ಲಾ ವಾಗ್ವಾದಗಳನ್ನು ಮುಚ್ಚಿಹಾಕುತ್ತದೆ. ಆದರೆ ಈ ಸೌರ ಪದ್ಧತಿಗೆ ಒಂದು ಆರಂಭವಿದೆ ಎಂಬುದನ್ನು ವಿಜ್ಞಾನವು ಸ್ಪಷ್ಟವಾಗಿ ರುಜುವಾತುಪಡಿಸಿದೆ. ಇದಕ್ಕೆ ಯಾವ ದಿಟ ವಿಕಾಸವಾದಿಯೂ ಪ್ರತಿ ಹೇಳಲಾರ. ಚೈತನ್ಯದ ಸಂರಕ್ಷಣೆ ಎಂಬ ಆಧುನಿಕ ಸಿದ್ಧಾಂತವು ಪ್ರಸ್ತುತ ಸಂಗತಿಗಳನ್ನು ನಿರಂತರವಾಗಿ ಇದ್ದಿಲ್ಲವೆಂದು ದೃಢಪಡಿಸುತ್ತದೆ. ಸೂರ್ಯನು ತಂಪಾಗುತ್ತಿದ್ದಾನೆ, ಅದರ ಶಾಖವು ಕ್ಷಿಪ್ರವಾಗಿ ಪಸರಿಸುತ್ತಿದ್ದು ಕಾಲಿತಳದಲ್ಲಿ ಪ್ರಯೋಜನವಿಲ್ಲವಾಗಿದೆ. ಸಂಕ್ಷಿಪ್ತವಾಗಿ ಸೌರ ಪದ್ಧತಿಯು ಕ್ಷೀಣಿಸುತ್ತಿದೆ. ಪ್ರಕ್ರಿಯೆಯು ಸದಾ ಮುಂದುವರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಎಂಬುದು ಮಧ್ಯಾಹ್ನದಂತೆಯೇ ಸತ್ಯ. ನಿಹಾರಿಕೆಯ ಪೂರ್ವ ಸಿದ್ಧಾಂತವು ಸಹ ಒಂದು ಪ್ರಾರಂಭವನ್ನು ಸೂಚಿಸುತ್ತದೆ. ಮನುಷ್ಯನ ಯಾವುದೇ ಬುದ್ಧಿ ಚಾತುರ್ಯವು ಸತ್ಯವೇದ ಮೊದಲನೇ ವಚನದಲ್ಲಿ ನೀಡಿರುವ ಹೇಳಿಕೆಗಿಂತ ಉತ್ತಮವಾದದ್ದನ್ನು ಯೋಚಿಸಲಾರದು. ಅದೇ ಹೇಳ್ತಾರೆ ಅಂದ್ರೆ ಈ ಸೈನ್ಸ್ಗೂ ಮತ್ತೆ ಬೈಬಲ್ ಹೆಂಗ್ ಕೋರಿಲೇಟ್ ಆಗಿದೆ ಅಂದ್ರೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ ಆರಂಭ ಅಂತ ದೇವರು ಭೂಮಿನ ಆದಿಯಲ್ಲಿ ಏನ್ ಮಾಡೋದು ಭೂಮಿ ಆಕಾಶ ಸೃಷ್ಟಿ ಮಾಡ್ತಾರೆ. ಆದ್ರೆ ಇವನ್ ಭೂಮಿ ಕೂಡ ಏನಿದೆ ಒಂದು ಆದಿ ಇದೆ, ಸುಮ್ಮನೆ ಹೇಳ್ತಾರಲ್ಲ ಏನೋ ಕೋಟ್ಯಾನಿ ಕೋಟಿ ವರ್ಷಗಳನ್ನ ಅದೆಲ್ಲ ಏನ್ ಮಾಡಕ್ಕಾಗಲ್ಲ, ಸುಮ್ಮನೆ ಒಂದು ಕ್ಯಾಶುಯಲ್ ಆಗಿ ನಾವು ಅಸ್ಯೂಮ್ ಮಾಡಕ್ಕಾಗಲ್ಲ. ಎಲ್ಲದಕ್ಕೂ ಏನಿದೆ ಒಂದು ಬಿಗಿನಿಂಗ್ ಇದೆ ಅಂತ ಏನ್ ಮಾಡ್ತಾರೆ. ಇವನ್ ಸೋಲಾರ್ ಸಿಸ್ಟಮ್ ಕೂಡ ಏನಿದೆ ಒಂದು ಬಿಗಿನಿಂಗ್ ಇದೆ ಅಂತ ಮಾಡ್ತಾರೆ ಅಲ್ಲಿ. ಅದೊಂದು ಒಂದು ಎಡಗೂ ಏನಿದೆ ಒಂದು ಒಂದು ಹೊಂದಾಣಿಕೆ ಒಂದು ಸಂಬಂಧ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೃಷ್ಟಿಕ್ರಿಯೆಯು ಕ್ರಮೇಣವಾದುದು. ಆದಿಕಾಂಡದ 1ನೇ ಅಧ್ಯಾಯವು ಪೂರ್ಣವಾಗಿ ಸೃಷ್ಟಿ ಪದ್ಧತಿಯ ಪ್ರಗತಿ ಸಿದ್ಧಾಂತದ ಮೇಲೆ ಆತುಕೊಂಡಿದೆ. ಈ ವಿಶ್ವವು ತತ್ಕ್ಷಣದಲ್ಲಿ ಅಸ್ತಿತ್ವಕ್ಕೆ ಬರಲಿಲ್ಲ, ಮೊದಲಿಗೆ ಇದು ಸಂಪೂರ್ಣಗೊಂಡಿರಲಿಲ್ಲ. ಪ್ರಾರಂಭದಲ್ಲಿ ನಮ್ಮ ಬಳಿ ಕೇವಲ ಭೌತಿಕ ಶಕ್ತಿಗಳು ಮಾತ್ರವೇ ಇದ್ದು
ಇವುಗಳನ್ನು ಕ್ರಮೇಣವಾಗಿ ವಿಸ್ತರಿಸುವ ಮೂಲಕ ಈ ಭವ್ಯವಾದ ರಚನೆಯನ್ನು ಮಾಡಬೇಕಾಯಿತು. ಇದನ್ನು ಒಬ್ಬರು ವಿಕಾಸದ ಪ್ರಕ್ರಿಯೆ ಎಂದು ಕರೆಯಬಹುದು. ಒಬ್ಬರು ದಿನ ಇಂದ್ರಿಯದ ಯೋಗ ಎಂಬ ಪದವನ್ನು ಯಾವುದೇ ದೃಷ್ಟಿಕೋನದಿಂದ ನೋಡಲಿ, ಅದು ಸಹ ಸಮನವಾದ ಸತ್ಯ. ಒಬ್ಬ ಸರ್ವಶಕ್ತನಾದ ದೇವರಿಗೆ ಲೋಕವನ್ನು ಮತ್ತು ಅದರಲ್ಲಿರುವುದನ್ನು ಸೂಚಿಸಲು ಅದು 24 ಗಂಟೆಗಳ ದಿನವಾಗಿದ್ದರೂ 6 ದಿನಗಳು ಏಕೆ ಬೇಕು? ಇದಕ್ಕೆ ಉತ್ತರವೇನೆಂದರೆ, ಸೃಷ್ಟಿಕರ್ತನು ಸರ್ವಶಕ್ತಿ ಮಾತ್ರ ಹೊಂದಿರದೆ ಅಪರಿಮಿತವಾದ ಜ್ಞಾನವನ್ನು ಹೊಂದಿದ್ದು, ಫಸ್ಟ್ ದ ಬ್ಲೇಡ್ ದೆನ್ ದ ಇಯರ್ ದೆನ್ ದ ಫುಲ್ ಕಾರ್ ಇನ್ ದ ಇಯರ್ ಎಂಬ ರೀತಿಯಲ್ಲಿ ಆತನ ಸೃಷ್ಟಿಯ ಯಾವುದೇ ಪದ್ಧತಿಯನ್ನಾದರೂ ಆರಿಸಿಕೊಳ್ಳಲು ಸಮರ್ಥನಾಗಿದ್ದಾನೆ. ವಿಕಾಸತ್ವದಲ್ಲಿ ದೇವರ ಯೋಜನೆ ಇದೆ ಎಂಬುದು ಈ ಅಧ್ಯಾಯದ ಮೇಲುಮೈಯಲ್ಲೇ ಕಂಡುಬರುತ್ತದೆ. ವಸ್ತುಗಳ ಸಾಧಾರಣ ರೂಪವನ್ನು ಅಸ್ತಿತ್ವಕ್ಕೆ ತರುವುದರ ಮೂಲಕ ಸೃಷ್ಟಿ ಪ್ರಾರಂಭವಾಗುತ್ತದೆ ಮತ್ತು ಅವುಗಳ ಮೇಲೆ ಬೆಳಕನ್ನುಂಟು ಮಾಡುವ ರಭಸ ಮತ್ತು ಚೈತನ್ಯವನ್ನು ಹೇರುವುದರೊಂದಿಗೆ ಇದು ಮುಂದುವರಿಯುತ್ತದೆ. ವಸ್ತುಗಳ ಬೇರ್ಪಡಿಸುವಿಕೆಯು ಇದನ್ನು ಹಿಂಬಾಲಿಸುತ್ತದೆ ಮತ್ತು ಭೂಮಿ ನೀರಿನಿಂದ ಪ್ರತ್ಯೇಕಗೊಂಡು ಭೂಭಾಗ ವಾಯುವಿನಲ್ಲಿ ಅನಿಶ್ಚಿತ ಸ್ಥಿತಿಯಲ್ಲಿರುವ ನೀರು ಇವುಗಳನ್ನುಂಟು ಮಾಡುತ್ತದೆ. ಯಾರಾದರೂ ಅಂತರಿಕ್ಷ ಎಂಬ ಪದದ ಬಗ್ಗೆ ಆಕ್ಷೇಪಣೆ ಮಾಡಿ ಅದರ ಅನಲಂಕೃತವಾದ ಸಾಹಿತ್ಯ ಅರ್ಥವನ್ನು ಅಗ್ರಹಪಡಿಸಿದಲ್ಲಿ ಅದು ಮುಂದಿನ ಹೇಳಿಕೆಯ ಪ್ರಕಾರ ನಿಷಿದ್ಧವೆನಿಸುತ್ತದೆ. ದೇವರ ಗುಂಪು ಗುಂಪಾಗಿ ಚಲಿಸುವ ಜೀವಜಂತುಗಳು ನೀರಿನಲ್ಲಿ ತುಂಬಲಿ, ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಅಂದರು. ಈಗಾಗಲೇ ಸೂಚಿಸಿರುವಂತೆ ಮನುಷ್ಯನ ಸೃಷ್ಟಿಯ ವಿಷಯ ಮಾತ್ರವೇ ವಿಕಾಸದೊಂದಿಗೆ ಸತ್ಯವೇದ ತಿಕ್ಕಾಟವಿದೆ. ಈ ಅಂಶವನ್ನು ಆಕ್ರಮಿಸಲು ಆ ವಿಚಾರ ಸರಣಿ ಇದೆ ಅಥವಾ ಪ್ರತಿಪಾದಕರನ್ನು ಕಂಡುಕೊಳ್ಳುತ್ತದೆ. ಈ ಪ್ರಯೋಗ ಹೇಳ್ತಾರೆ, ದೇವರ ಸೃಷ್ಟಿ ಹೆಂಗಿತ್ತಂದ್ರೆ ನಿಧಾನವಾಗಿ ಗ್ರ್ಯಾಜುಯಲ್ ಆಗಿ ಮಾಡಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಏನು ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ, ದೇವರು ಗ್ರ್ಯಾಜುಯಲ್ ಆಗಿ ಮಾಡಿಲ್ಲ ಅಂತಂದ್ರೆ ದಿಢೀರ್ ಅಂತ ಮಾಡಂಗಿದ್ರೆ ದೇವ್ರ ಏನಕ್ಕೆ 6 ದಿನ ಸೃಷ್ಟಿ ಏನ್ ಮಾಡ್ಬೇಕಾಯ್ತು ಅದರ ಏನ್ ಮಾಡೋಯ್ತು? ಅದನ್ನೇ ಒಂದೇ ದಿನಕ್ಕೆ ಮಾಡ್ಬೋದಾಗಿತ್ತು. ಅದರ ಇವಾಗ 8 ದಿನ 24 ಅವರ್ಸ್ ಲೆಕ್ಕ ತಗೊಂಡ್ ಆಗಿರ್ತದೆ. ಆ 24 ಅವರ್ಸ್ ಜೊತೆ 6 ಡೇಸ್ ಏನ್ ತಗೋಬೇಕಾಯ್ತು? ಅದರ ದೇವ್ರ ಲೆಕ್ಕದಲ್ಲಿ ಹೇಳ್ತಾರೆ ಫಾಸ್ಟ್ ಆಗಿ ಏನ್ ಬೇಕಾದ್ರೆ ಮಾಡೋದಲ್ಲ, ಅಂದ್ರೆ ಏನ್ ಬೇಕಾದ್ರೆ ಮಾಡಂಗಿದ್ರೆ ದೇವ್ರು ಎಷ್ಟು ವೇಗವಾಗಿ ಮಾಡ್ಬೋದಿತ್ತು. ಸೊ ಇದ್ರಲ್ಲಿ ನನ್ಗೆ ಏನ್ ಗೊತ್ತಾಗ್ತಂದ್ರೆ ದೇವ್ರು ಒಂದು ಕ್ರಮವಾಗಿ ಮಾಡೋದ್ರೆ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾ ಏನಂದ್ರೆ, ಒಂದು ಗಿಡದಲ್ಲಿ ಒಂದು ಹೂ ಬಿಡ್ಬೇಕಾದ್ರೆ ಕೂಡ ಅಥವಾ ಗಿಡನೇ ಚಿಗಿರ್ಬೇಕಾದ್ರೆ ದೇವ್ರ ಹೆಂಗ್ ಮಾಡೋದು ಅಂತಂದ್ರೆ, ಫಸ್ಟ್ ಏನಬೇಕು ಅಲ್ಲಿ ಹಾಕಿದಂತ ಬೀಜ ಮಡಿಕೆ ಆಗಿ ಅಂತ ಫಸ್ಟ್ ಚಿಗಿರ್ಬೇಕು. ಚಿಗ್ರಿ ಅಂತ ಬೆಳೆದು ಅದ್ ನಿಂತ್ಕೋಬೇಕು. ಬೆಳೆದ ಮೇಲೆ ಏನಾಗುತ್ತದೋ ಕಾಯಿ ಪಲ್ಯ ಕೂಡ ಅಂತ ಒಂದು ದಿನಗಳು ಅಂತ ಹೇಳ್ತಾರೆ. ಇದು ಕೂಡ ಆಡ್ಬೇಕು ದೇವ್ರು ಮಾಡಿದ್ರೆ ಗ್ರ್ಯಾಜುಯಲ್ ಈ ದಿಸ್ ಇಸ್ ನಾಟ್ ಎವಲ್ಯೂಷನ್ ಅಂತ ಹೇಳ್ತಾರೆ. ಈ ತರ ಮನುಷ್ಯನ ಕೂಡ ಆಡ್ಬೇಕ್ರೆ ಮನುಷ್ಯ ಭೂಲೋಕದಲ್ಲೇ ಏನ್ರೆ ಹುಟ್ಟತಾನೆ, ಮಗುವಾಗಿ ಹುಡ್ತಾನೆ. ಅದರ ಮಗುವಾಗಿ ಹುಟ್ಟಿ ಬೆಳೆದಿ ಅಂತಾರದ್ದು ಒಂದು ದೊಡ್ಡ ಒಂದು ಇದು ಆಗೋದಕ್ಕೆ ಅಂತ ಒಂದು ಕ್ರಮ ಇದೆ, ಒಂದು ಎಂತ ಒಂದು ಪ್ರೊಸೆಸ್ ಇದೆ. ಅದು ಸ್ಲೋ ಪ್ರೊಸೆಸ್. ಇದು ವಿಕಾಸನ ಅಂದ್ರೆ ಇದು ವಿಕಾಸ ಅಲ್ಲ, ಅಂದ್ರೆ ಅದೇ ತರ ದಟ್ ಇಸ್ ನಾಟ್ ಎವಲ್ಯೂಷನ್. ಅದು ದೇವರೇ ಮಾಡಿದ್ರೆ ಒಂದು ವಿಧಾನ ಅಂತ ಮಾಡ್ಬಿಟ್ಟಾರ ಅಂದ್ರೆ ಎಲ್ಲ ಅದ್ಕೊಂಡು ಡೆವಲಪ್ಮೆಂಟ್ಗಿಂತ ಒಂದು ಸ್ಟೇಜ್. ಅಂದ್ರೆ ಅದೇ ರೀತಿ ನೋಡ್ಬೇಕ್ರೆ ಏನ್ರಿ ಸೃಷ್ಟಿಯ ಒಂದು ದಿನಗಳು ಕೂಡ ಹೇಗಿದ್ರೆ ಇಟ್ ಇಸ್ ಗ್ರ್ಯಾಜುಯಲ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಇದೇನಂತಂದ್ರೆ ಈ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಮಾಡ್ತಾರೆ, ಒಂದು 10 ಪಾಯಿಂಟ್ ಹೇಳ್ತಾರೆ. ಏನಂದ್ರೆ ಸೈಂಟಿಸ್ಟ್ ಗಳು ಏನ್ ಹೇಳ್ತಾರೆ ಅಂತಂದ್ರೆ, ಜಸ್ಟ್ ಏನ್ ಮಾಡೋಣ ನನಗೆ ಓದ್ಕೊಂಡು ಹೋಗ್ಬಿಡ, ಓದ್ಬಿಟ್ಟು ಮುಖ್ಯ ಪಾಯಿಂಟ್ಸ್ ಮತ್ತೆ ಓದೋಣ ಅಷ್ಟೇ. ಸಸ್ಯಗಳ ಸೃಷ್ಟಿ. ಮೂರನೆಯ ಹಂತದಲ್ಲಿ ಭೂಮಿಯು ಸಸ್ಯಗಳಿಂದ ತುಂಬಿಕೊಳ್ಳುತ್ತದೆ. ಇದು ಜೀವಿಗಳು ಬಹು ಸಾಧಾರಣವಾದ ನಮೂನೆ, ಆದರೆ ಇದು ಒಮ್ಮೆ ಪ್ರವೇಶಿಸಿದ ಮೇಲೆ ತನ್ನೊಂದಿಗೆ ಸಮಗ್ರ ಸಸ್ಯ ಉತ್ಪನ್ನಗಳ ಸರಣಿಯನ್ನೇ ತರುವುದಾಗಿದೆ. ಗಿಡಮರಗಳ ಸೃಷ್ಟಿಯ ಬಗ್ಗೆ ಬಹಳ ವ್ಯಾಪಕವಾದ ಭಾಷೆಯಲ್ಲಿ ತರಲಾಗಿದೆ. ಇದು ಸ್ವಯಂ ಪ್ರೇರಿತ ಸಂತಾನದವರ ವಿಪುಲವಾದ ವಿಚಾರಣೆಗಳಿಗೆ ಆಸ್ಪದ ಮಾಡಿದೆ. ಇದು ಇಂದಿಗೂ ಜೀವಶಾಸ್ತ್ರದಲ್ಲಿಯೇ ಚರ್ಚಾ ವಿಷಯವಾಗಿದೆ. ಇದರ ಬೆಳಕಿನಲ್ಲಿ ಈ ಮಾತುಗಳು ಬಹಳ ಪ್ರಾಮುಖ್ಯವಾಗಿವೆ. ತರುವಾಯ ದೇವರು ಭೂಮಿಯ ಹುಲ್ಲನ್ನು, ಬೀಜವಿರುವ ಕಾಯಿಪಲ್ಲೆ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಇವುಗಳ ಜಾತಿಗನುಸಾರವಾಗಿ ವಿಸ್ತರಿಸಲಿ ಎಂದು ಹೇಳಿದರು. ಹಾಗೆಯೇ ಆಯಿತು, ಭೂಮಿಯಲ್ಲಿ ಹುಲ್ಲು ಬೆಳೆಯಿತು. ಅಭಿವೃದ್ಧಿಯು 5ನೇ ದಿನವನ್ನು ಪರಿಚಯಿಸುವಾಗ ಇದೇ ರೀತಿಯ ಮುಖ್ಯವಾದ ಹೇಳಿಕೆಯನ್ನು ನಾವು ಕಾಣುತ್ತೇವೆ. ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜೀವಜಂತುಗಳ ನೀರಿನಲ್ಲಿ ತುಂಬಿಕೊಳ್ಳಲಿ ಮತ್ತು 6ನೇ ದಿನದ ಸೃಷ್ಟಿಯನ್ನು ಪರಿಚಯಿಸುವಾಗಲೂ ಅದೇ ರೀತಿಯಲ್ಲಿ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡೋಣ. ಒಬ್ಬನು ಈ ಮಾತುಗಳನ್ನು ಪದಗಳ ಆಧಾರದ ಮೇರೆಗೆ ಅರ್ಥೈಸುವುದಾದರೆ ಆತನು ವಿಜ್ಞಾನವಾಗಲಿ ದೈವಜ್ಞಾನವಾಗಲಿ ಅಂಗೀಕರಿಸದೇ ಇರುವುದನ್ನು ಪಡೆಯುತ್ತಾನೆ. ಹೇಳ್ತಾರೆ ಕ್ರಿಯೇಷನ್ ಆಫ್ ವೆಜಿಟೇಷನ್ ಅಂತ ಮಾಡ್ತಾ ಇದ್ದಾರೆ. ಅದರ ಈ ಗಿಡಕ್ಕೆ ಹೆಂಗೆ ಕೆಪಾಸಿಟಿ ಇದೆ ಅಂತಂದ್ರೆ, ಏನ್ರೆ ಯಾವ್ದಾರ ಒಂದು ತೇವಾಂಶ ಇದ್ರೆ ಸಾಕಿ ನೋಡ್ತದೆ ಗಿಡಗಳು ಅಲ್ಲಿ ಸ್ವಲ್ಪ ಬೆಳಕಿತ್ತು ಅಂದ್ರೆ ಗಿಡ ಮರಗಳ ಬೆಳಕಿಟ್ಕೊಂಡ್ಬಿಡ್ತ ಅಂದ್ರೆ ಹೆಂಗ್ ಬೆಳಿತೀರ ಅಂತಂದ್ರೆ, ಏನ್ರಿ ಆ ಒಂದೇ ಜಾಗದಲ್ಲಿ ಹಲವಾರು ವೆರೈಟಿಗಳು ಏನಾಗ್ಬಿಡ್ತಂತೆ ಬೆಳಕಿ ಶುರು ಆಗ್ಬಿಡ್ತಾನೆ. ಆ ಥರ ಒಂದು ಕೆಪಾಸಿಟಿ ಇದೆ. ಆ ಥರ ದೇವ್ರ ಅದಕ್ಕೆ ಗಿಡನ ಸೃಷ್ಟಿ ಮಾಡೋದನ್ನ ಹೆಂಗ್ ಮಾಡೋದಂತಂದ್ರೆ, ಭಯ ಮಾಡ್ಬೇಕ್ರೆ ಅದು ತಾನಾಗೆ ಮಾಡಲಿ ನೆಲದಲ್ಲಿ ಅದು ಬೀಜಕ್ಕನುಸಾರವಾಗಿ ಅದನ್ನ ಉತ್ಪತ್ತಿ ಆಗ್ಲಿ ಅಂತ ಹೇಳ್ಬೇಕ್ರೆ ಹಲವಾರು ವೆರೈಟಿ ಏನಾಗ್ಬಿಡ್ತಂತೆ
ಇದರ ಅದು ಕೂಡ ಎಂತ ಡೆವಲಪ್ಮೆಂಟ್ ಆಯ್ತು ಅಂತ ಹೇಳ್ತಾರೆ. ಅದನ್ನ ಇದನ್ನು ಕೂಡ ಅದಕ್ಕೆ ಏನ್ರಿ ಸೈನ್ಸ್ ಗೆ ಕೋರಿಲೇಟ್ ಆಗಿರೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಂತ ಹೇಳ್ತಾರೆ ಅಂದ್ರೆ ಸ್ಪೆಷಲ್ ಕ್ರಿಯೇಟರ್ ಅದರ ಹೆಡಿಂಗ್ ಬಂತದ ವಿಶೇಷವಾದ ಸೃಷ್ಟಿಕರ್ತ. ಮನುಷ್ಯನು ಸೃಷ್ಟಿಯ ವಿಷಯಕ್ಕೆ ಬರುವಾಗ ಬಹಳಷ್ಟು ಬೇರೆಯಾದ ಹೇಳಿಕೆಯನ್ನು ಉಪಯೋಗಿಸಲಾಗಿದೆ. ದೇವರ ಸ್ವರೂಪದಲ್ಲಿ ಮನುಷ್ಯನನ್ನು ರೂಪಿಸಿ ಆತನ ಮುಗಿನಲ್ಲಿ ಜೀವಶಾಸ್ತ್ರವನ್ನು ಓದಿದನು ಎಂದು ಬರೆದಿದೆ. ಇದು ಎಷ್ಟರ ಮಟ್ಟಿಗೆ ಮಾನವರ ಸೃಷ್ಟಿಯ ರೀತಿಯನ್ನು ಸೂಚಿಸಬಹುದು ಎಂಬುದನ್ನು ಈ ಸಮಯದಲ್ಲಿ ಪರಿಶೀಲಿಸುವ ಅಗತ್ಯವಿಲ್ಲ. ಆದರೆ ಈ ಹೇಳಿಕೆಗಳು ಬೇರೆ ಪ್ರಾಣಿಗಳ ಸೃಷ್ಟಿಯೊಂದಿಗೆ ಹೋಲಿಸುವಾಗ ಮಾನವನಿಗಿಂತ ಉನ್ನತ ಗಣತಿಗೆ ಅನುಗುಣವಾಗಿದೆ. ಮಾನವನ ಗಮನಾರ್ಹ ಲಕ್ಷಣಗಳು ಹಿಂದೆ ಮತ್ತೆ ಮುಂದೆ ಬರುವ ಆತನ ಜೀವನ ಯಾತ್ರೆಯ ವರದಿಗಳಲ್ಲಿ ಬೆಳಕಿಗೆ ಬಂದಿದೆ. ಮಾನವನು ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟದ್ದು ಮಾತ್ರವಲ್ಲ, ಆತನು ಪಶು ಪ್ರಾಣಿಗಳನ್ನು ಆಳಲು ಯೋಗ್ಯರನ್ನಾಗಿ ಮಾಡಿದ್ದಲ್ಲದೆ ಅವುಗಳನ್ನು ಹೆಸರಿನಿಂದ ಕರೆಯುವಂತೆ ಆತನಿಗೆ ಮಾತನಾಡುವ ವರವನ್ನು ನೀಡಲಾಯಿತು. ಇದಲ್ಲದೆ ಆತನಿಗೆ ಸ್ವತಂತ್ರವನ್ನು ನೀಡಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತುಕೊಳ್ಳುವಂತೆ ಸಂಕ್ಷಿಪ್ತವಾಗಿ ಆತನಿಗೆ ಲೈಂಗಿಕ ಸ್ವಭಾವವನ್ನು ನೀಡಲಾಯಿತು. ಅದು ಆತನನ್ನು ಉನ್ನತ ಮಟ್ಟದಲ್ಲಿಟ್ಟಿತು. ಸೃಷ್ಟಿಯ ಬಗ್ಗೆ ಅಸ್ವಸ್ಥದ ಮತ್ತು ನಿರ್ಲಕ್ಷಣವಲ್ಲದ ಇನ್ನೂ ಅನೇಕ ಸಂಗತಿಗಳನ್ನು ನಮಗೆ ತಿಳಿಸಬಹುದಿತ್ತು ಮತ್ತು ಈ ಅಲ್ಪವಾದದ್ದರಿಂದ ನಮಗೆ ಆಧುನಿಕ ವಿಜ್ಞಾನದೊಂದಿಗೆ ಸಾಮರಸ್ಯ ಹೊಂದಲು ಯಾವುದೇ ಕಷ್ಟವಾದರೂ ಇವುಗಳು ದೈವ ಪ್ರೇರಣೆಯಿಂದಲೇ ನೀಡಲ್ಪಟ್ಟಿವೆ ಎಂಬುದಕ್ಕೆ ನಿದರ್ಶನವಾಗಿದೆ. ಮಿಲ್ಟನ್ಗೆ ಸಹ ಆತನು ಎಲ್ಲಾ ವಿದ್ಯೆ ಮತ್ತು ವಿವರಗಳ ಅನುಕೂಲದಲ್ಲಿದ್ದರೂ ಪ್ರಾಣಿ ಪ್ರಪಂಚದ ಬಗ್ಗೆ ತನ್ನ ಆಸಿರ ಕಲ್ಪನೆಯನ್ನು ನಿಗ್ರಹಿಸಿಕೊಳ್ಳಲಾಗಲಿಲ್ಲ. ದೇವರ ಪ್ರೇರಣೆ ಎಂಬ ಅರ್ಥವೇ ಆದಿಕಾಂಡ ಮೊದಲನೆಯ ಅಧ್ಯಾಯದ ಲೇಖಕನನ್ನು ಸಹ ನಿಗ್ರಹಿಸಿರಬಹುದು. ಸ್ಪೆಷಲ್ ಕ್ರಿಯೇಟರ್ ಅಂದ್ರೆ ದೇವರನ್ನ ಏನ್ ಮಾಡ್ತಾರೆ ಅಪ್ರಿಷಿಯೇಟ್ ಮಾಡೋಂಥದ್ದು. ಹೆಂಗೆ ಅಂತಂದ್ರೆ ಹೆಂಗೆ ಮನುಷ್ಯನ ವಿಶೇಷವಾಗಿ ಮಾಡೋರು ಅಂತಂದ್ರೆ ಫಸ್ಟ್ ಆಫ್ ಆಲ್ ಏನ್ ಮಾಡೋರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡೋರೆ. ಆಮೇಲೆ ಎಲ್ಲಾ ಪ್ರಾಣಿಗಳ ತರ ಮೂಗಾಳಿಗೆ ಮಾಡಕ್ ಹೋಗಿಲ್ಲ ಅವ್ರಿಗೆ ಮಾಡೋಂತ ಒಂದು ಲ್ಯಾಂಗ್ವೇಜ್ ಅಂತ ಮಾಡೋರು ಅಂತಲ್ಲಿ ಅಲ್ಲಿ ಕೊಟ್ಟರಂತಂದ್ರೆ ಮಾತಾಡಂತ ಭಾಷೆ ಮಾಡೋರೆ ಅರ್ಥ ಆಗಂತ ಒಂದು ಕೆಪಾಸಿಟಿ ಮಾಡೋರಿಗೆ ಅವ್ರಿಗೆ ಕೊಟ್ಟರಂತೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಅವ್ನಿಗೆ ಫ್ರೀ ವಿಲ್ ಅಂತ ಕೊಟ್ಟರಂತೆ. ಅವ್ರು ಅದ ಕೆಟ್ಟದನ್ನ ಒಳ್ಳೆದನ್ನ ಆರ್ಕೊಳಕ್ಕೆ ಹಂಗಿರ್ತದೆ ಸ್ವಚ್ಛಿತವನ್ನೇ ಮಾಡೋರೆ ಕೊಟ್ಟರೆ ಅವ್ನು ಹೆಂಗ್ ಬೇಕೋ ಮಾಡ್ಕೊಂಬೋದು ಸ್ವಾತಂತ್ರ್ಯ ಮಾಡೋರೆ ದೇವರು ಅದನ್ನ ಕೊಟ್ಟ ಅದ್ಕೊಂಡು ಬೇಕ್ರೆ ಈ ತರ ಒಂದು ಸ್ಪೆಷಲ್ ಆಗಿ ಮನುಷ್ಯನ ಮಾಡಿರ್ತ ಒಂದು ಕ್ರಿಯೇಟರ್ ಅಂತ ಹೇಳ್ತಾರೆ. ಆಮೇಲೆ ನೋಡಿ ಮ್ಯಾನ್ ಕ್ರಿಯೇಟೆಡ್ ನಾಟ್ ಎವಲ್ಯೂಟೆಡ್. ನೆಕ್ಸ್ಟ್ ಹೇಳ್ತಾರೆ ಮನುಷ್ಯ ಸೃಷ್ಟಿ ಮಾಡಲ್ಪಟ್ಟವನು ಹೊರತು ವಿಕಾಸ ಹೊಂದಲಿಲ್ಲ. ಮಾನವನು ಸೃಷ್ಟಿಸಲ್ಪಟ್ಟನು ವಿಕಾಸ ಹೊಂದಲಿಲ್ಲ. ಮಾನವನ ಮಿದುಳಿನ ಗಾತ್ರ ಹಾಗೂ ಬೆಳವಣಿಗೆಗೂ ಇನ್ನಿತರ ಮಾನವರ ಸಂಬಂಧ ಸೃಷ್ಟಿನ ವರ್ಗಕ್ಕೆ ಸೇರಿದ ಪ್ರಾಣಿಗಳ ಗಾತ್ರ ಹಾಗೂ ಬೆಳವಣಿಗೆಗೂ ಬಹಳಷ್ಟು ವ್ಯತ್ಯಾಸ ಉಂಟು. ಪ್ರಾಣಿ ದೇಹ ವಿಜ್ಞಾನದ ಪ್ರಕಾರವಾಗಿಯೂ ಮನೋವಿಜ್ಞಾನದ ಪ್ರಕಾರವಾಗಿಯೂ ಮಾನವನು ತನ್ನ ವರ್ಗದ ಇತರ ಕೆಳಮಟ್ಟದ ಪ್ರಾಣಿಗಳಿಗಿಂತ ಇನ್ನೂ ಹೆಚ್ಚಾದ ರೀತಿಯಲ್ಲಿ ವ್ಯತ್ಯಾಸವುಳ್ಳವನಾಗಿದ್ದಾನೆ. ಆತನಿಗೆ ವ್ಯಾಕರಣ ಬದ್ಧವಾಗಿ ಮಾತನಾಡುವ ಶಕ್ತಿ ಇದೆ. ಆತನು ತನ್ನ ಭಾವನೆಗಳನ್ನು ವಾಕ್ಯಗಳಲ್ಲಿ ಎನಿ ಮಾಡಬಹುದು ಮತ್ತು ಇವುಗಳನ್ನು ತನ್ನ ಇಚ್ಛಾನುಸಾರವಾಗಿ ಹಾಳ್ಯಾ ಸಂಗೀತದ ವಸ್ತುಗಳಲ್ಲಿ ಬಿಂಬಿಸಬಹುದು. ಮಾನವನಿಗೆ ಸಂಗೀತದ ಸ್ವರ ಮೈತ್ರಿಯನ್ನು ಆಲಿಸುವ ಕಿವಿಗಳಂತ ಬೇರೆ ಪ್ರಾಣಿಗಳಿಗೆ ಇದು ಇಲ್ಲ. ಇದು ಆತನ ಅದ್ಭುತವಾದ ಲಕ್ಷಣಗಳುಳ್ಳ ಆಲಿಸುವ ಸಂಘಗಳಲ್ಲಿರುವ ರಚನೆಯ ಸೂಕ್ಷ್ಮತೆಯನ್ನು ಒಳಗೊಂಡಿದೆ. ಆತನ ಭೌತಿಕ ಗುಣಲಕ್ಷಣಗಳಲ್ಲಿ ವೈಜ್ಞಾನಿಕ ಅಥವಾ ಸಾಮಾನ್ಯ ಸೂತ್ರ ವಿಧಾನಗಳ ಮೇಲೆ ಆಧಾರಿತವಾದ ವಿವೇಚನೆ ಶಕ್ತಿಯು ಇತರ ಪ್ರಾಣಿಗಳ ಬೌದ್ಧಿಕ ಸಾಮರ್ಥ್ಯಕ್ಕಿಂತ ಭಿನ್ನವಾಗಿದೆ. ರೋಮನೇಸ್ ಎಂಬಾತನು ತನ್ನ ಶ್ರೇಷ್ಠ ಕೃತಿಯಾದ ಮೆಂಟಲ್ ಇವಲ್ಯೂಷನ್ ಅಲ್ಲಿ ತನ್ನ ತಾನು ಮಾನವನ ಭೌತಿಕ ಸಾಮರ್ಥ್ಯದ ಎಲ್ಲಾ ಮೂಲ ತತ್ವಗಳನ್ನು ಕೆಲವರ್ಗದ ಪ್ರಾಣಿಗಳಲ್ಲಿ ಕಂಡುಕೊಂಡಿದ್ದನೆಂದು ತಿಳಿಸಿದ್ದಾರೆ. ಆದರೆ ಅವುಗಳು ಎಷ್ಟರ ಮಟ್ಟಿಗೆ ಸ್ಪಷ್ಟವಾದ ಮೂಲ ತತ್ವಗಳಾಗಿವೆ ಎಂದರೆ ಅವು ಮಾನವರ ಮತ್ತು ಪ್ರಾಣಿಗಳ ನಡುವಿನ ಬಿರುಕನ್ನು ಇದ್ದಂತೆಯೇ ನಿರಂತರವಾಗಿ ಬಿಟ್ಟು ಬಿಡುವುದಾಗಿವೆ. ಪ್ರಾಣಿಗಳಲ್ಲಿ ಪ್ರದರ್ಶಿತಗೊಳ್ಳುವ ಎಲ್ಲಾ ಬುದ್ಧಿವಂತಿಕೆಗಳನ್ನು ಕೂಡಿಸಿಕೊಂಡು ಆತನು ಅವುಗಳೆಲ್ಲವನ್ನು ಒಂದುಗೂಡಿಸಿದಲ್ಲಿ 15 ತಿಂಗಳ ಮಗುವಿನಲ್ಲಿ ಇರುವಷ್ಟು ಬುದ್ಧಿವಂತಿಕೆ ಆಗಬಹುದೆಂದು ಹೇಳುತ್ತಾನೆ. ಆದರೆ ಈ ಬುದ್ಧಿವಂತಿಕೆಯು ಯಾವುದೇ ಏಕೈಕ ಪ್ರಾಣಿಯಲ್ಲಿಲ್ಲ. ಒಂದು ಜಾತಿಯು ಒಂದರಲ್ಲಿ ಮುಂದಿರಬಹುದು ಮತ್ತೊಂದರಲ್ಲಿ. ಮನುಷ್ಯನ ದೇವರು ಹೆಂಗೆ ಸೃಷ್ಟಿ ಮಾಡಂದ್ರೆ ಒಂದು ಎವಲ್ಯೂಷನ್ ತರಲ್ಲ ಅಂತ ಬಿಟ್ಟು ಮಾಡ್ತಾರೆ. ಒಂದು ಒಂದು ಎಕ್ಸಾಂಪಲ್ಸ್ ಏನ್ ಕೊಡ್ತಾರೆ ಅಂತಂದ್ರೆ ಮನುಷ್ಯನ್ಗೆ ಏನ್ರಿ ಒಂದು ಮ್ಯೂಸಿಕ್ ನ ಕೇಳಿ ಅದನ್ನ ಅಪ್ರಿಷಿಯೇಟ್ ಮಾಡೋಂತ ಒಂದು ಕೆಪಾಸಿಟಿ ಏನಾಗಿದೆ ಇದೆ. ಆಮೇಲೆ ಏನ್ರಿ ಒಂದು ಪತ್ರಿಕೆಯಲ್ಲಿ ಆಗ್ಲಿ ಒಂದು ಲೆಟರ್ ಆಗ್ಲಿ ಏನ್ರಿ ತನ್ನ ಒಂದು ಎಕ್ಸ್ಪ್ರೆಷನ್ ಏನ್ ಮಾಡೋದು ಬರಿಬಹುದು, ತನ್ನ ಮನಸ್ಸಿನ ಫೀಲಿಂಗ್ಸ್ ಏನ್ ಮಾಡೋದು ಕ್ಲೀನ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬೋದು. ಆಮೇಲೆ ಗ್ರಾಮರ್ ಏನ್ ಮಾಡ್ಬೋದು ಅವನು ಬರಿಬಹುದು ಹೇಳ್ತಾರೆ. ಗ್ರಾಮರ್ ಅಂದ್ರೆ ಏನೋ ಒಂದು ಸೆಂಟೆನ್ಸ್ ಅಂತ ಒಂದು ಅರ್ಥಭರಿತವಾಗಿ ಸುಮ್ಮನೆ ಏನೋ ಏನೋ ಮಾತಾಡ್ಕೊಂಡು ಹೋಗೋದಿಲ್ಲ ಪೆದ್ ಪೆದ್ದಂತಾರ ಅದೇಂತ ಒಂದು ರಿಯಲ್ ಆಗಿ ಒಂದು ಕ್ಲೀನ್ ಸೆಂಟೆನ್ಸ್ ಫಾರ್ಮೇಶನ್ ತರ ಅದು ಬರಬಹುದು ಅಂತ ಹೇಳ್ತಾರೆ. ಈ ತರ ಯಾವ ಪ್ರಾಣಿಗಳಿಗೇನಿಲ್ಲ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಮನುಷ್ಯನ್ಗೆ ಎಷ್ಟು ಒಂದು ಬ್ಯೂಟಿಫುಲ್ ಆಗಿ ದೇವರು ಬ್ರೈನ್ ಕೆಪಾಸಿಟಿ ಕೊಟ್ಟರು ಅಂದ್ರೆ ಲೋಕದ ಎಲ್ಲ ಪ್ರಾಣಿಗಳಿಗೆ ಇರೋಂಥ ಬುದ್ಧಿ ಕಂಪೇರ್ ಮಾಡಿದ್ರೆ ಒಂದು 15 ತಿಂಗಳಿಗೆ ಮಗುಗೆ ಇರ್ತದೆ ಗೊತ್ತಾ ಏನ್ರಿ ಅದು ಈಕ್ವಲ್ ಅಂತೆ ಆ ಬುದ್ಧಿಗಳು. ಅಂದ್ರೆ 15 ತಿಂಗಳಿಗೆ ಮಗು ಈ ಲೋಕದ ಎಲ್ಲ ಪ್ರಾಣಿಗಳಿಗಿಂತ ಏನಾಗಿರ್ತಂತೆ
ಒಂದು ಅಧಿಕವಾಗಿ ಅಧಿಕವಾಗಿ ಜ್ಞಾನ ಪಡೆದಿರ್ತಾರೆ ಅಂತ ಹೇಳ್ತಾರೆ. ಅದರ ಸೊ ಅಂದ್ರೆ ಮನುಷ್ಯನಿಗೂ ಪ್ರಾಣಿಗೇನಿದೆ ವ್ಯತ್ಯಾಸ ಇದೆ ಒಂದು ಬುದ್ಧಿಶಕ್ತಿಯಲ್ಲಿ ಅಂತ ಹೇಳ್ತಾರೆ. ಈ ತರ ದೇವರೇ ಮಾಡಿದ್ದು ಮನುಷ್ಯನ ಸೃಷ್ಟಿ ಮಾಡಿದ್ದು ಅಂತ ಹೇಳ್ತಾರೆ. ಆಮೇಲೆ ವಿವೇಚನಾ ಶಕ್ತಿಯ ವಿರುದ್ಧ ಸಹಜ ಪ್ರವೃತ್ತಿ ನೋಡಿ, ವಿವೇಚನಾ ಒಂದು ಇದು, ಆಮೇಲೆ ಸಹಜ ಇದು ಸಹಜ ಜ್ಞಾನಕ್ಕೂ ಒಂದು ರೀಸನಿಂಗ್ ಮಾಡೋದಕ್ಕೆ ಇದೆ ಒಂದು ಇರೋದಕ್ಕೆ ವ್ಯತ್ಯಾಸ. ನಾಯಿಯಂತೆ ವಾಸನೆ ಕಂಡುಹಿಡಿಯುವಷ್ಟು ಚುರುಕುತನವಿದ್ದರು ಅಂತವರಿಗೆ ಭೂವಿಜ್ಞಾನವನ್ನು ಕಲಿಸುವುದರಿಂದ ಯಾವ ಪ್ರಯೋಜನವೂ ಆಗದು. ನೋಡ್ರ, ಇದು ನಾಯಿಗೆ ಮೂಸು ಮೂಸು ಅಂತಾರೆ, ಒಂದು ಕೆಪಾಸಿಟಿ ಇರ್ಬೋದು. ಅದಕ್ಕೆ ಹೋಗ್ಬಿಟ್ಟು ಏನು ಭೂವಿಜ್ಞಾನ ಏನೋ ಜಿಯೋಲಜಿ ಅದರ ಜಾಗ್ರಫಿ ಎಲ್ಲ ಕಲ್ತ್ಕೊಟ್ಟೆ, ಲ್ಯಾಟಿಟ್ಯೂಡ್ ಲ್ಯಾಟಿಟ್ಯೂಡು ಲಾಂಗಿಟ್ಯೂಡ್ ಅದರ ಭೂಮಿ ಆಳ ಅಂತರ ಅಂತೆಲ್ಲ ಕಲ್ತ್ಕೊಡಕತ್ತದ, ಏನು ಪ್ರಯೋಜನ ಇಲ್ಲ. ಬರೆಯೋದು ಏನಂತಾರೆ ಅದಕ್ಕೇನು, ಅದಕ್ಕೊಂದು ಸ್ಪೆಷಲ್ ಕ್ಯಾಪಿಟ್ ಒಂದು ಕ್ವಾಲಿಟಿ ಏನೋ ಇದೆ, ಒಂದು ಸೆನ್ಸ್ ನೋಡ್ಬಿಟ್ಟು ಏನು ಮಾಡೋದು ಫೀಲಿಂಗ್ಸ್ ಕಂಡುಹಿಡಿತು. ಆಮೇಲೆ ಅಂತೆಯೇ ಹದ್ದಿನ ಕಣ್ಣುಗಳಂತೆ ತೀಕ್ಷ್ಣವಾದ ದೃಷ್ಟಿ ಶಕ್ತಿ ಇದ್ದವನಿಗೆ ಖಗೋಳ ಶಾಸ್ತ್ರ ಕಲಿಯುವಲ್ಲಿ ಅವನಿಗೆ ಅದು ಯಾವ ಉಪಯೋಗಕ್ಕೂ ಬಾರದು. ನೋಡ್ರಿ, ಆಯ್ತರ ಅದಕ್ಕೆ ತೀಕ್ಷ್ಣವಾದಂತ ಒಂದು ಕಣ್ಣು ಐತೆ ಅಂತ ತಿಳ್ಕೊಂಬಿಟ್ಟು ಅದಕ್ಕೆ ಏನಂದ್ರೆ ಅಸ್ಟ್ರಾಲಜಿ. ಅಸ್ಟ್ರಾಲಜಿ ಅಂದ್ರೆ ಶಾಸ್ತ್ರ ಅದರ ಖಗೋಳ ಶಾಸ್ತ್ರ. ಅದೇ ಶಾಸ್ತ್ರಗಳೆಲ್ಲ ಹೇಳಿ ಮುಂದೆ ಫ್ಯೂಚರ್ ಎಲ್ಲ ಹೇಳಕ್ಕಾಗಲ್ಲ. ಅಷ್ಟೇ, ಅದ್ ಮೇಲೆ ಆರ್ಬಿಟೇ ಮಾಡೋದು, ಈ ರೋಡೆಲ್ಲ ಬರೋರು ಅದೇ ರೋಡಲ್ಲಿ ಬರೋ ಅಂತ ನೋಡ್ಬೋದು ಅಷ್ಟೇ ಹೊರತು. ಅದು ಎಲ್ಲದಕ್ಕಿಂತ ಮೇಲೆ ಹೋಗ್ಬಿಟ್ಟು ದೂರದೃಷ್ಟಿಯಿಂದ ಮುಂದೆ ಆಗೋದನ್ನ ಆಲೋಚನೆ ಮಾಡ್ಬೋದಾ ಇಲ್ಲ. ಆಮೇಲೆ ಒಬ್ಬನು ನಾಯಿಗೆ ಹಿಮ ನದಿಗೆ ಸಂಬಂಧಿಸಿದ ಮಂಜು ತಪ್ಪಿಗೆಯ ಬಗ್ಗೆ ಕಲಿಸಲು ನಡೆಸಲಾರ. ಯಾಕೆಂದರೆ ಆತನಿಗೆ ಸಂಯುಕ್ತ ಸಂಸ್ಥಾನದಲ್ಲಿನ ದೊಡ್ಡ ಬಂಡೆಗಳನ್ನು ಕೆನಡಾದಲ್ಲಿರುವ ಅದರ ಮೂಲ ಶಿಲಾ ಫಲಕದೊಂದಿಗೆ ಅಥವಾ ರಷ್ಯಾದ ಬಯಲಿನಲ್ಲಿರುವ ಕೆರೆದ ಕಲ್ಲುಗಳನ್ನು ಅವುಗಳು ಚಲಿಸುವ ಹಿಮದೊಂದಿಗೆ ಸುಲಿದುಕೊಂಡು ಬಂದ ಸ್ಕ್ಯಾಂಡಿನೇವಿಯಾದ ಶಿಲಾ ಫಲಕದೊಂದಿಗೆ ಸೇರಿಸುವ ಆಲೋಚನಾ ಶಕ್ತಿ ಇಲ್ಲ. ನೋಡಿದ್ರೆ ಹೇಳ್ತಾರೆ ಅದೇ ನಾಯಿಗಳಿಗೆ ಎಂತ ರಷ್ಯಾದಲ್ಲಿ ಐಸ್ಬರ್ಗ್ ಅಥವಾ ಅಮೆರಿಕಲಿಂದ ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಒಂದು ಏನ್ ಇದೆಲ್ಲ ಎಷ್ಟು ಮಾಡಕ್ಕಾಗ್ತದಾ, ಇವೆಲ್ಲ ಎಷ್ಟು ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ರೀಸನಿಂಗ್ ವರ್ಸ್ ಇನ್ಸ್ಟಿಂಕ್ಟ್ ಅಂತ ಹೇಳಿದ್ರು, ಇದೆರಡಿಗೂ ವ್ಯತ್ಯಾಸ ಏನು ಅಂತ ಹೇಳ್ತಾರೆ. ಆಮೇಲೆ ಧರ್ಮಕ್ಕೆ ಸಾಮರ್ಥ್ಯ. ಮಾನವನ ಮನಸ್ಸಿನ ಶ್ರೇಷ್ಠತೆಗೆ ಧಾರ್ಮಿಕ ಕಲ್ಪನೆಗಳನ್ನು ಸಾಹಿತ್ಯದ ಮೂಲಕ ಪಡೆದುಕೊಳ್ಳುವ ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚಾದುದೇನೂ ಇವನೇನಿಲ್ಲ. ನಿಜವಾಗಿ ಕೆಲವೊಂದು ಕಲಿತ ಹಂದಿಗಳು ಯಾವುದೋ ಪದ್ಧತಿಯ ಮೂಲಕ ಗುಂಪಾಗಿರುವ ಕಾಗದಗಳಿಂದ ಕೆಲವು ಅಕ್ಷರಗಳನ್ನು ಆಯ್ಕೆ ಮಾಡಿ ಸಾಧಾರಣ ಪದಗಳನ್ನು ಕಾಗುಣಿತವನ್ನು ಕಂಡುಹಿಡಿಯುವ ಅದ್ಭುತ ಪ್ರದರ್ಶನಗಳು ನಡೆಯುತ್ತವೆ. ಆದರೆ ಯಾವುದೇ ಪ್ರಾಣಿಗಳಿಗೂ ಬುದ್ಧಿವಂತಿಕೆಯಿಂದ ಮಾತನಾಡಲು ಕಲಿಸಲು ಸಾಧ್ಯವಿಲ್ಲ. ಈ ಹೇಳಿಕೆಗೂ ಗಿಳಿಗಳಿಗೂ ಗಿಳಿಗೋರೂ ಬರ್ತಲ್ಲ, ಯಾಕೆಂದರೆ ಅದರ ಮಾತುಗಳು ಅದಕ್ಕೆ ಅರ್ಥವಾಗದ ರೀತಿಯಲ್ಲಿ ಕೇವಲ ಶಬ್ದಗಳ ಪುನರುಚ್ಚಾರ. ಒಂದು ಪ್ರಾಣಿಯನ್ನು ಓದಲು ಅಥವಾ ಬುದ್ಧಿಪೂರ್ವಕವಾಗಿ ಯಾವುದಾದರೂ ಉಪನ್ಯಾಸವನ್ನಾಗಲಿ ಪ್ರಸಂಗವನ್ನಾಗಲಿ ಕೇಳುವಂತೆ ಮಾಡುವುದು ಮತ್ತು ಸಾಧ್ಯವಿಲ್ಲ. ಮತ್ತೊಂದೆಡೆ ಬೇರೆ ರೀತಿಯ ಸಾಹಿತ್ಯದ ಉಳ್ಳ ಗ್ರಂಥವಾದ ಸತ್ಯವೇದವು ಅತ್ಯುನ್ನತ ಮಟ್ಟದ ಸಂಗೀತದ ಸಾಲುಗಳನ್ನು ಹಿಂದೆಂದೂ ಬರೆಯದ ವಾಗ್ಮೈತರಿಯನ್ನು ಹೊಂದಿದ್ದು ದೇವರ ಮತ್ತು ಭವಿಷ್ಯದ ಸಂಗತಿಗಳ ಬಗ್ಗೆ ಸದಾ ಮನಸ್ಸಿಗೆ ತೆಗೆದುಕೊಳ್ಳುವ ರೀತಿಯಲ್ಲಿ ಅತ್ಯಂತ ಗಂಭೀರವಾದ ಹೇಳಿಕೆಗಳನ್ನು ನೀಡುವುದಾಗಿದ್ದು ಪ್ರಪಂಚದ ಹೆಚ್ಚು ಕಡಿಮೆ ಎಲ್ಲಾ ಭಾಷೆಗಳಿಗೂ ತರ್ಜುಮೆಗೊಂಡಿದ್ದು ಆ ಎಲ್ಲಾ ಭಾಷೆಗಳಲ್ಲಿ ಸೂಕ್ತವಾದ ಮಾತಿನ ಶೈಲಿಯನ್ನು ಪಡೆದು ಅದರ ಭಾವನೆಗಳನ್ನು ಪರಿಣಾಮಕಾರವಾದ ರೀತಿಯಲ್ಲಿ ತಿಳಿಸಬಲ್ಲದಾಗಿದೆ. ಈ ರೀತಿಯಲ್ಲಿ ಅತ್ಯುನ್ನತ ಮಟ್ಟದ ಭೌತಿಕ ದೃಷ್ಟಿಕೋನದಿಂದ ನೋಡಿದಲ್ಲಿ ಪ್ರಾಣಿ ಸೃಷ್ಟಿಯಲ್ಲಿ ಮಾನವನ ಅನುಪಮತೆಯು ಎದ್ದು ಕಾಣುತ್ತದೆ. ಭೌತಿಕವಾಗಿ ಆತನು ತನ್ನ ಕಾಲ ಮೇಲೆ ತಾನೇ ನಿಲ್ಲುತ್ತಾನೆ. ಮಾನವನು ಸೇರಿರುವ ವೈಜ್ಞಾನಿಕ ಪ್ರಕಾರದ ಹೆಸರು ಹೋಮೋ, ಆದರೆ ಜಾತಿ ಹೋಮೋ ಸೇಪಿಯನ್ಸ್. ಅದೊಂದು ಮಾನವ ವಿವೇಕದಿಂದ ಬಂಧಿಸಲ್ಪಟ್ಟ ಮಾನವ ಚೌಕಟ್ಟು. ಸ್ವತಂತ್ರವಾಗಿ ಸ್ವಾಭಾವಿಕ ಆಯ್ಕೆಯ ಬಗ್ಗೆ ಶೋಧನೆಗಳನ್ನು ನಡೆಸಿದ ಆಲ್ಫ್ರೆಡ್ ರಸಲ್ ವ್ಯಾಲೆಸ್ ಎಂಬುವವರು ಅದನ್ನು ಡಾರ್ವಿನ್ನ ಕಾಲದಲ್ಲಿಯೇ ಪ್ರಕಟಿಸಿದರು. ಅದರಲ್ಲಿ ಅವರು ಮಾನವರ ವಿವಿಧ ರೀತಿಯ ದೈಹಿಕ ವೈಚಿತ್ರ್ಯಗಳ ದೃಷ್ಟಾಂತಗಳನ್ನು ನೀಡಿದ್ದಾರೆ. ಇವುಗಳ ಸ್ವಾಭಾವಿಕ ಆಯ್ಕೆಗಳಿಂದ ಮಾತ್ರ ಹೊಂದಲಿಕ್ಕಿಲ್ಲ, ಆದರೆ ಅದು ಒಂದು ಶ್ರೇಷ್ಠ ನಿದರ್ಶನ ನಿರ್ದೇಶನಾ ಶಕ್ತಿಯ ಪಾರುಪತ್ಯದ ಕಡೆಗೆ ಪ್ರತಿಭಟಿಸಲಾಗದ ರೀತಿಯಲ್ಲಿ ಸೂಚಿಸುತ್ತದೆ. ಏನಂತಾರೆ ಗಿಣಿಗಳಿಗೂ ಕೂಡ ಏನ್ ಮಾಡ್ತಾರೆ ಮಾತು ಹೇಳ್ಕೊಡ್ಬೋದು, ಅದು ಏನಂತ ಒಂದು ಲೆವೆಲ್ವರೆಗೂ ಅದೇನ್ ಮಾಡ್ತಾರೆ ಜಸ್ಟ್ ಹೇಳಿದ್ ಏನ್ ಮಾಡ್ತಾರೆ ರಿಪೀಟ್ ಮಾಡ್ತಾರೆ ಹೊರತು ಜ್ಞಾನಾನುಸಾರವಾಗಿ ಏನ್ ಹೇಳ್ತಾ ಅಂತ ಕೂಡ ತಿಳ್ಕೊಳಕ್ಕೆ ಇಲ್ಲ, ಅವ್ರಿಗೆ ಕೆಪಾಸಿಟಿ ಇಲ್ಲ ಅಂತ. ಅದೇ ನೋಡ್ಬೇಕಾದ್ರೆ ಈ ಕ್ರಿಯೇಷನ್ಗೂ ಮತ್ತೆ ಇದಕ್ಕೇನಿದೆ ಸ್ವಲ್ಪ ವ್ಯತ್ಯಾಸ ಇದೆ ಅಂದ್ರೆ ಈ ರಿಲಿಜನ್ ಬೇರೆ ಬೇರೆ ಧರ್ಮದಲ್ಲಿ ಅಂತ ಮಾತುಗಳಿಂದ ಒಂದು ಲಿಮಿಟೇಷನ್ಸ್ ಇದೆ ಅಂತ ಮಾಡ್ತಾರೆ ಅಲ್ಲಿ, ಅದೊಂದು ಪಾಯಿಂಟ್ಸ್ ಹೇಳ್ತಾರೆ ಅಂದ್ರೆ. ಅದೇ ನೋಡ್ಬೇಕಾದ್ರೆ ಈ ಡಾರ್ವಿನ್ ಥಿಯರಿಗೆ ಮುಖ್ಯವಾಗಿ ಅಪೋಸ್ ಆಗಿ ಏನ್ ಮಾಡ್ತಾ ಇರ್ತಾರೆ ಅಲ್ಲಿ ಆಲ್ಫ್ರೆಡ್ ರೋಬೆಲ್ ಆಲ್ಫ್ರೆಡ್ ರಸಲ್ ವ್ಯಾಲೆಸ್ ಅಂತಂದ್ಬಿಟ್ಟು ಆ ಕಾಲದಲ್ಲಿ ಮಾಡಿದ್ವಿ ಅನೇಕ ಪಾಯಿಂಟ್ಸ್ ಹೇಳಿದ್ರು ಅಂತ ಹೇಳ್ತಾರೆ ಅದರ. ನೆಕ್ಸ್ಟ್ ಕ್ಲಾತ್ಸ್ ಅಂಡ್ ಟೂಲ್ಸ್. ವಸ್ತ್ರಗಳು
ಮತ್ತು ಆಯುಧಗಳು ಇವುಗಳಲ್ಲಿ ಆತನು ಮಾನವನಿಗೆ ಯಾವುದೇ ಪ್ರಕೃತಿದತ್ತವಾದ ಹೊದಿಕೆ ಇಲ್ಲದಿರುವುದನ್ನು ಎತ್ತಿ ಹೇಳುತ್ತಾನೆ ಎಲ್ಲಾ ಪ್ರಾಣಿಗಳಲ್ಲಿ ಮನುಷ್ಯನು ಮಾತ್ರವೇ ಬಟ್ಟೆಗಳನ್ನು ಧರಿಸುತ್ತಾನೆ ಆತನು ಗಿಡದಿಂದ ನೂಲನ್ನು ತೆಗೆದು ಹಾಸುಗ ಮಳೆಯನ್ನಾಗಿ ಅಥವಾ ಪ್ರಾಣಿಗಳ ಚರ್ಮವನ್ನು ಸುರಿದು ತನ್ನ ನಗ್ನ ದೇಹವನ್ನು ತಂಪಾದ ವಾತಾವರಣದಿಂದ ರಕ್ಷಿಸಿಕೊಳ್ಳಲು ಉಪಯೋಗಿಸುತ್ತಾರೆ ಹಕ್ಕಿಗಳಿಗೆ ಕುಕ್ಕಗಳಿವೆ ಕುರಿಗಳಿಗೆ ಉಣ್ಣೆ ಇದೆ ಇತರ ಪ್ರಾಣಿಗಳಿಗೆ ತಮ್ಮ ದೇಹವನ್ನು ರಕ್ಷಿಸಿಕೊಳ್ಳುವ ಮಟ್ಟಿನ ತುಪ್ಪಳವಿದೆ ಮಾನವನಿಗೆ ಮಾತ್ರ ಇದ್ಯಾವುದೂ ಇಲ್ಲ ಆದರೆ ಅದನ್ನು ಅವನು ಅದನ್ನು ತನ್ನ ಬುದ್ಧಿವಂತಿಕೆಯಿಂದ ತಯಾರಿಸಿಕೊಳ್ಳುತ್ತಾರೆ ನಾವು ಸ್ವಲ್ಪ ಹೊತ್ತು ನಿಧಾನವಾಗಿ ಕುಳಿತು ಯೋಚಿಸಿದ ಹೊರತು ನಮಗೆ ಮನುಷ್ಯರು ತಮ್ಮ ಬಟ್ಟೆಗಳನ್ನು ಪಡ್ಕೊಳ್ಳುವ ಪ್ರಯತ್ನದಲ್ಲಿ ಎಷ್ಟರ ಮಟ್ಟಿನ ಬುದ್ಧಿವಂತಿಕೆ ಅಧಿಕವಾಗಿದೆ ಎಂಬುದು ನಮಗೆ ತಿಳಿದು ಬರಲಿಕ್ಕಿಲ್ಲ ಇತರ ಪ್ರಾಣಿಗಳ ಚರ್ಮವನ್ನು ನಿರ್ವಂಗಿಯಾಗಿ ಪಡ್ಕೊಳ್ಳುವ ಸಾಧಾರಣ ವಿಷಯದಲ್ಲಿಯೂ ಆತನು ಪೂರ್ವಭಾವಿಯಾಗಿ ಓರ್ವ ಆಳದ ಸಂಶೋಧಕನಾಗುವುದು ಅನಿವಾರ್ಯವಾಯಿತು ಯಾವುದೇ ಪ್ರಾಣಿಯ ಚರ್ಮವನ್ನು ಒಂದು ರೀತಿಯ ಚಾಕುವಿಲ್ಲದೆ ಸುಲಿಯಲಾಗದು ಇದು ಆಯುಧ ಉಪಯೋಗಿಸುವ ಪ್ರಾಣಿ ಎಂಬ ಮಾನವನ ಮತ್ತೊಂದು ಉತ್ತಮವಾದ ಅರ್ಥವಿವರಣೆಗೆ ನಮ್ಮನ್ನು ನಡೆಸುತ್ತದೆ ಆಯುಧವನ್ನು ಉಪಯೋಗಿಸುವ ಹತ್ತಿರ ಸಮೀಪಿಸುವಿಕೆಯನ್ನು ನಾವು ಆನೆ ಮತ್ತು ಮಂಗಗಳಲ್ಲಿ ಕಾಣಬಹುದು ಆನೆಯು ತನ್ನ ಸೊಂಡಿಲಿನಿಂದ ಪೊದೆಯೊಳಗೆ ತೂಳಿಸಿ ತಾನು ಒಳಹೊಕ್ಕಲು ಸ್ಥಳ ಮಾಡಿಕೊಳ್ಳುತ್ತದೆ ಮಂಗವು ಬಾಗಿಲಿನಿಂದ ಹಣಕಲು ಒಂದು ಕೋಲನ್ನು ಉಪಯೋಗಿಸುವುದು ತಿಳಿದಿದೆ ಆದರೆ ಯಾವುದೇ ಪ್ರಾಣಿಗೆ ಆಯುಧವನ್ನು ರೂಪಿಸಲು ತಿಳಿಯದು ಆದರೆ ಯಾವುದೇ ಪಂಗಡಕ್ಕೆ ಸೇರಿದ ಮನುಷ್ಯನಾದರೂ ಬಹಳ ಕುತೂಹಲಕಾರಿಯಾದ ಮತ್ತು ತೊಡಕಾದ ಆಯುಧವನ್ನು ರೂಪಿಸುವ ಬುದ್ಧಿವಂತಿಕೆಯಲ್ಲಿ ಕಡಿಮೆ ಇಲ್ಲ ಅತ್ಯಂತ ಕೆಳಮಟ್ಟ ಜನಾಂಗದವರು ಸಣ್ಣ ದೊಣ್ಣೆಗಳು ಸಹ ಬಹು ಪ್ರಾವೀಣ್ಯತೆಯಿಂದ ಮಾಡಲಾಗಿದ್ದು ಅವರ ಅಗತ್ಯಗಳಿಗೆ ತಕ್ಕಂತೆ ಸಮರ್ಪಕವಾಗಿ ಹೊಂದಿಕೊಳ್ಳಲಾಗುತ್ತದೆ ಕೆತ್ತಿದ ಚಕಮಕಿ ಕಲ್ಲಿನ ಉಪಕರಣವು ದೂರದೃಷ್ಟಿಯುಳ್ಳ ಒಲವಿನ ಪಾಲನೆಯನ್ನು ಮತ್ತು ಅದನ್ನು ಕತ್ತಲು ಹೆಚ್ಚಿನ ಕೌಶಲ್ಯದ ಅವಶ್ಯಕತೆಯನ್ನು ತೊಡರಿಸಿಕೊಂಡಿರುತ್ತದೆ ಅನಾಗರಿಕ ಜನಾಂಗಗಳು ತಮ್ಮ ಇಚ್ಛೆಯಂತೆ ಬೇಕೆಯನ್ನು ಕಲ್ಲುಗಳ ತಿಕ್ಕಾಟದ ಮೂಲಕ ಬಳಕೊಳ್ಳಲು ಪ್ರಯತ್ನಿಸಿ ಪ್ರಯೋಗಿಸಿದ ಚತುರತೆಯ ಪದ್ಧತಿಯ ನಾಗರಿಕರಿಗೆ ಖ್ಯಾತಿಯನ್ನು ತಂದುಕೊಟ್ಟಿದೆ ಅದೇ ಸಮಯದಲ್ಲಿ ಬ್ರಿಟಸ್ಸು ಕವಡೆ ಮತ್ತು ತಿರುಗುಬಾಣ ಮುಂತಾದವುಗಳ ಪ್ರಯೋಗವು ಮಾನವನ ಮೇಲ್ಮಟ್ಟದ ಸೃಷ್ಟಿಸುವ ಶಕ್ತಿಯನ್ನು ತೋರಿಸಿಕೊಡುತ್ತದೆ ಇದರೊಂದಿಗೆ ಬೇರೆ ಯಾವ ಪ್ರಾಣಿ ಜೀವಿಗಳನ್ನು ಹೋಲಿಸುವಂತಿಲ್ಲ ಏನಂತಾರೆ ಮನುಷ್ಯನಿಗೂ ಏನಂತಾರೆ ಯಾವ ಪ್ರಾಣಿಗಳು ಹೋಲಿಸಿಕಾಗಲ್ಲ ಅಂತ ಏನ್ಮಾಡ್ತಾರೆ ಒಂದು ಉದಾಹರಣೆ ಕೊಡ್ತೇನೆ ಅಂದ್ರೆ ಬಟ್ಟೆ ವಿಚಾರದಲ್ಲಿ ಅದರ ಯಾವ್ದಾದ್ರು ಪ್ರಾಣಿಗಳು ಬಟ್ಟೆಗಳನ್ನ ಹಾಕುವಂತ ಬಂದ್ರೆ ಯಾವ ಪ್ರಾಣಿಗಳು ಹಾಕೋಣ ಅದು ಮನುಷ್ಯನ್ ಮಾತ್ರ ಮಾಡೋರು ಜ್ಞಾನ ಕೊಟ್ಟರಂತೆ ಏನ್ ಮಾಡ್ತಾರೆ ಈ ಮರದಲ್ಲಿ ಗಿಡದಲ್ಲಿ ಆ ನೂಲ್ನ ತಗೊಂಡು ಏನಂತಾರೆ ಈ ಬಟ್ಟೆಗಳನ್ನ ಮಾಡ್ಕೊಂಡು ಅದ್ ಮತ್ತೆಲ್ಲ ಈ ಪ್ರಾಣಿಗಳನ್ನ ಕಡಿದು ಅದ್ರಲ್ಲಿ ಬರೋ ಚರ್ಮದ ತನ್ನ ಹೊದಿಕೆಗಳು ಮಾಡ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಒಂದು ಸಿಸ್ಟಮ್ ಹೆಂಗ್ ಮಾಡ್ತಾರೆ ಅಂತಾರೆ ಏನಂತಾರೆ ಒಂದು ಆಯುಧಗಳು ಮಾಡೋದು ಹೆಂಗಂದ್ರೆ ಒಂದು ಚರ್ಮನ ಒಂದು ತೆಗಿಬೇಕಾದ್ರೆ ಏನ್ ಮಾಡ್ತಾರೆ ಏನಂತಾರೆ ರಾಪಿಡ್ ಆಗಿ ಕಿತ್ತೋಗಲ್ಲ ಏನ್ ಮಾಡ್ತಾರೆ ಒಂದು ಕತ್ತಿದ್ರ ಕಟ್ ಮಾಡಿ ಸಿಸ್ಟಮ್ ಮಾಡ್ತಾರೆ ಈ ತರ ಯಾವ ಪ್ರಾಣಿಗಳು ಕೂಡ ಏನ್ ಮಾಡೋದಿಲ್ಲ ಅದು ಬೇಟೆ ಮಾಡ್ತಾರೆ ಅಷ್ಟು ಈ ತರ ಧ್ಯಾನವಾಗಿ ಮಾಡೋಕ್ಕಾಗಲ್ಲ ಅದ ಸಿಸ್ಟಮೆಟಿಕ್ ಕಟ್ ಮಾಡೋದಕ್ಕೆ ಆಗಲ್ಲ ಅಂತ ಅದಕ್ಕೆ ಉದಾಹರಣೆ ಕೊಡ್ತಾರೆ ಆನೆ ಆನೆ ತನ್ನ ಸೊಂಡಿಲ್ ಏನ್ ಮಾಡಿದ್ರೆ ಚುಚ್ಬೋದು ಅದರ ಒಂದು ಮರಕ್ಕೆ ಚುಚ್ಬೋದು ಏನೋ ಒಂದು 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 ಬೇಕಾದ ಒಂದು ಸ್ಥಳ ಮಾಡ್ಕೊಬೋದು ಆದ್ರೆ ಒಂದು ಕ್ಲೀನ್ ಆಗಿ ಒಂದು ಚಾಕು ತರ ರೂಪಿಸಿ ಇದನ್ನ ಮಾಡಕ್ ಹಾಕ್ತಾರೆ ಅಂದ್ರೆ ಅದು ಮಾಡೋದಕ್ಕೇನಿಲ್ಲ ಅದು ಕೂಡ ಅದು ಸಾಧ್ಯ ಇಲ್ಲ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಂದ್ರ ಆಮೇಲೆ ಮನುಷ್ಯನ್ಗೆ ಏನೇನು ಕೆಪಾಸಿಟಿ ಇದೆ ಅಂದ್ರೆ ವಿಧ ವಿಧವಾದಂತ ಒಂದು ಆಯುಧಗಳು ಅಂದ್ರ ಏನಂತಾರೆ ಅದ ಬಿಲ್ಲು ಬಾಣ ಸ್ಲಿಂಗು ಇವೆಲ್ಲ ಮಾಡೋಕೆನಾಗಿದೆ ಮನುಷ್ಯನ ಆಯ್ದೆ ಕೂಡ ಇದು ಕಂಪೇರ್ ಮಾಡಿದ್ರೆ ಯಾವುದೇ ಏನಂತಾರೆ ಪ್ರಾಣಿಗಳು ಮನುಷ್ಯನ್ಗೆ ಏನಂತ ಸಾಧ್ಯ ಇಲ್ಲ ಈ ವಿಚಾರದಲ್ಲಿ ಈಕ್ವಲ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂತಂದ್ರೆ ನೆಕ್ಸ್ಟ್ ಲಾಸ್ಟ್ ಪ್ಯಾರಾಗ್ರಾಫ್ ಬರೋದಿಲ್ಲ ಸಂಗೀತದ ಸಾಮರ್ಥ್ಯ ಅಂದ್ರೆ ಕೆಪಾಸಿಟಿ ಫಾರ್ ಮ್ಯೂಸಿಕ್ ಇದಲ್ಲದೆ ವೇಲೆಸ್ ಎಂಬಾತನು ಸ್ವಾಭಾವಿಕ ಆಯ್ಕೆಯಿಂದ ಉಂಟು ಮಾಡಬಹುದಾದ ಯಾವುದಕ್ಕೂ ಹೆಚ್ಚಾಗಿ ಮಾನವನ ಸ್ವರವನ್ನು ಎತ್ತಿ ಹಿಡಿಯುತ್ತಾರೆ ಮಂಗಗಳ ಆತ್ಮದಲ್ಲಿ ಸಂಗೀತವಿಲ್ಲ ಮತ್ತು ಅವುಗಳ ಸ್ವರದಲ್ಲಿ ಸಂಗೀತದ ಶಕ್ತಿ ಇಲ್ಲ ಆದರೆ ಕೆಳದರ್ಜೆಯ ಮಾನವನ ಜನಾಂಗಗಳಲ್ಲಿಯೂ ಇವೆರಡೂ ಇರುತ್ತವೆ ಅದೇ ಮಂಗಗಳಿಗೆ ಅಂತ ಮ್ಯೂಸಿಕ್ ಇಲ್ಲ ಅದೋ ಮಾನವ ಅಂತಾರೆ ಮಂಗನಿಂದ ಮಾನವ ಅಂತಾರೆ ಮಂಗನ್ ತರನೇ ಮನುಷ್ಯ ಇರ್ಬೋದೇನೋ ಅಥವಾ ಅದೇ ಸ್ವಲ್ಪ ಸ್ವಲ್ಪ ಸಿಮ್ಲರ್ ಇದ್ದ ಕ್ರಿಯೆಗಳು ಮಾಡ್ಬೋದು ಅದರ ಅದಕ್ಕೆ ಇದಕ್ಕೆ ಮುಂಚೆ ಹೇಳಿದಲ್ಲ ಮಂಗ ಕೋಲ್ ತೊಗೊಂಡು ಏನ್ ಮಾಡ್ಬೋದು ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ಸ್ವಲ್ಪ ಅದರಿಂದ ವಸ್ತುಗಳನ್ನ ಎತ್ಬೋದು ಮನುಷ್ಯನ ತರ ಸ್ವಲ್ಪ ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೋದು ಅರೆ ಮನುಷ್ಯನ ತರ ಮಂಗ ಆಡೋದಕ್ಕೆ ಆಗ್ತಾರೆ ಅಂತಂದ್ರೆ ಅದಕ್ಕೆಲ್ಲ ಅದು ಒಕ್ಕಲ್ ಕಾರ್ಡ್ ಸಿಮ್ಲೇ ದೇವ್ರದ್ಗೆ ಅದಕ್ಕೆ ಕೊಡ್ಲಿಲ್ಲ ಅಂತ ಹೇಳ್ತಾರೆ ಅದರ ಆಮೇಲೆ ಈವನ್ ಲೋವೆಸ್ಟ್ ಆಫ್ ದ ಕ್ರಿಯೇಷನ್ ಆಫ್ ಮ್ಯಾನ್ಕೈಂಡ್ ಅಂದ್ರೆ ಕಾಡು ಮನುಷ್ಯ ಕೂಡ ಅವ್ರಿಗೇನಿದೆ ಅವ್ರು ಕೂಡ ಒಂದು ಸಾಂಗ್ ಅಂತಿದೆ ಅದರ ಕಾಡು ಮನುಷ್ಯ ಕೂಡ ಅವ್ರದೇ ಸ್ವಂತವಾದಂತ ಒಂದು ಹಾಡು ಗೀತೆ ಏನಾಗಿದೆ ಇವೆಲ್ಲ ಇವೆಲ್ಲ ಇದೆ ಇವ ಕೋತಿಗಳಿಗೇನೇ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಲೋಕ ಸಂಗೀತಗಳು ಬಹುದೊಡ್ಡ ಮೂಲ ಸ್ಥಾನದಲ್ಲಿದ್ದು ನಮ್ಮ ಶ್ರೇಷ್ಠ ಸಂಗೀತ ರಚನಾಕಾರರುಗಳು ತಮ್ಮ ಸ್ಫೂರ್ತಿಗಾಗಿ ಅವನ್ನು ಆರಿಸಿಕೊಂಡು ಹೋಗುತ್ತಾರೆ ದಿವಂಗತ ಥಿಯೋಡರ್ ಎಫ್ ಸೀವರ್ಡ್ ಎಂಬುವರು ತಾವು ನಕಲು ಮಾಡಿದ ನೀಗ್ರೋ ತೋಟ ಬೆಳೆಗಾರರ ಹಾಡುಗಳ ಬಗ್ಗೆ ವ್ಯಾಖ್ಯಾನಿಸುತ್ತಾ ಅವುಗಳು ತಮ್ಮ ತಮ್ಮ ಸ್ವರ ಮೈತ್ರಿ ಮತ್ತು ಸ್ವರದಿಂದ ಸ್ವರಕ್ಕೆ ಹಂತ ಹಂತವಾಗಿ ಪ್ರಗತಿಯಲ್ಲಿ ಅವುಗಳೆಲ್ಲವೂ ರಾಗ ಸಂಯೋಜನೆ ವೈಜ್ಞಾನಿಕ ನಿಯಮಗಳಿಗೆ ಅನುಗುಣವಾಗಿದೆ ಎಂದು ಹೇಳಿದ್ದಾರೆ ಪೂರ್ಣ ವೃದ್ಧಿ ಹೊಂದಿದ ಮಾನವನಿಗೆ ಈ ಸಂಗೀತದ ಸಾಮರ್ಥ್ಯ ಅನುಕೂಲತೆಗಳು ಎಷ್ಟೇ ಇರಲಿ ಅವುಗಳು ವಾನರುಗಳ ಕೆಳದರ್ಜೆಯ ಪ್ರಾಣಿಗಳಿಗೆ
ಯಾವುದೇ ರೀತಿಯಲ್ಲಿ ಅನುಕೂಲಕರವಾಗಿದೆ ಎಂದು ಊಹಿಸುವಂತಿಲ್ಲ. ಈ ವಾನರರನ್ನು ಆಕರ್ಷಿಸುವ ಸಂಗೀತ ಸ್ವರವು ಪುರುಷ ಅಥವಾ ಸ್ತ್ರೀಯನ್ನು ಆಕರ್ಷಿಸುವುದರ ಕೇವಲ ಒಂದು ರೀತಿಯ ಬಲಹೀನ ಹೋಲಿಕೆಯಾಗಿದೆ. ಪುನಃ ಮಾನವನ ಮೆದುಳಿನ ಗಾತ್ರವು ಮಾನವನ ಕೆಳಗಿನ ಎಲ್ಲಾ ಉನ್ನತ ಪ್ರಾಣಿ ಸೃಷ್ಟಿಗಳಿಗೆ ಯಾವುದೇ ರೀತಿಯಲ್ಲಿ ಸಮಕಟ್ಟಾಗಿರುವುದಿಲ್ಲ ಮತ್ತು ಮಾನವನ ಬುದ್ಧಿವಂತಿಕೆ ಇಲ್ಲವಾದಲ್ಲಿ ಇದೊಂದು ರೀತಿಯ ತಡಕೆ ಹೊರತು ಸಹಾಯಕವಲ್ಲ. ಆದ್ದರಿಂದ ಇವೆರಡೂ ಒಂದೇ ಸಮಯದಲ್ಲಿ ಉತ್ಪನ್ನವಾಗಿದ್ದು ಸ್ವಾಭಾವಿಕ ಆಯ್ಕೆಯು ಅವನ್ನು ಸ್ವಾಧೀನಪಡಿಸಿಕೊಂಡು ಕಾಪಾಡಿ ಅಭಿವೃದ್ಧಿಪಡಿಸಿಕೊಂಡಿದೆ. ಹಿಂಗಾಲಿನ ಹೆಬ್ಬೆಟ್ಟು ಒಂದು ದೊಡ್ಡ ಹೆಬ್ಬೆರಳಾಗಿ ಮಾರ್ಪಾಟಾಗಿದ್ದು ಅವುಗಳಿಂದ ವಸ್ತುಗಳನ್ನು ಬಿಗಿಯಾಗಿ ಹಿಡ್ಕೊಳ್ಳಲು ಸಾಧ್ಯವಾಗದೆ ಕೇವಲ ತಲೆ ಕೆಳಗಾಗಿ ನಡೆಯುವಾಗ ಮಾತ್ರವೂ ಸಹಾಯಕವಾಗಿರುವುದು ವಾನರರಿಗೆ ಯಾವ ರೀತಿಯಲ್ಲಿ ಪ್ರಯೋಜನಕರವೆಂದು ಕಂಡುಕೊಳ್ಳುವುದು ಕಷ್ಟ. ವಾನರರ ಮುಂಗಾಲುಗಳನ್ನು ಚಿಕ್ಕದು ಮಾಡಿರುವುದು ಯಾವ ರೀತಿಯಲ್ಲಿ ಅವಕ್ಕೆ ಅನುಕೂಲವಾಗಿದೆ ಎಂದು ಕಂಡುಕೊಳ್ಳುವುದು ಕಷ್ಟ. ವಾನರರು ಎರಡು ಕಾಲಗಳಿಂದ ಚಲಿಸಲು ತಮ್ಮನ್ನು ಮಿತಿಗೊಳಿಸುವ ಸಂಸ್ಥದ ಮೂಲೆ ಮತ್ತು ಕತ್ತನ್ನು ಸರಿಪಡಿಸಿಕೊಳ್ಳಲು ಇಲ್ಲ ಯಾವ ರೀತಿಯಲ್ಲಿ ಬದಲಾವಣೆಗಳು ಸಹಾಯಕವಾದೀತೆಂದು ಕಂಡುಕೊಳ್ಳುವುದು ಕಷ್ಟ. ಈ ಎಲ್ಲಾ ಕಷ್ಟಗಳ ನಿಮಿತ್ತ ಮಾನವನು ಸ್ವಾಭಾವಿಕ ಆಯ್ಕೆಯ ಮೂಲಕ ಹುಟ್ಟಿ ಬಂದನೆಂದು ಇದೊಂದು ರೀತಿಯ ಕ್ರಮೇಣ ಪ್ರಕ್ರಿಯೆ ಹಾಗೂ ಈ ಬದಲಾವಣೆಗಳು ಇಂದ್ರಿಯ ಗ್ರಹಿಕೆಯಾಗದ ಮಟ್ಟದಲ್ಲಿ ಸುವ್ಯವಸ್ಥಿತ ಮಾನವನ ಸಮಗ್ರತೆಗೆ ನಡೆಸುತ್ತದೆ ಎಂದು ಒತ್ತಾಯಪೂರ್ವಕವಾಗಿ ಊಹಿಸುವ ಕಷ್ಟವು ನಮ್ಮಲ್ಲಿ ಹೆಚ್ಚುತ್ತದೆ. ಯಾಕೆಂದರೆ ಇವುಗಳು ಪ್ರಥಮಾವಸ್ಥೆಯಲ್ಲಿ ಯಾವ ರೀತಿಯಲ್ಲಿಯೂ ಉಪಯೋಗಕಾರಿ ಬದಲಾವಣೆಗಳನ್ನು ಕಂಡು ತರುವುದಿಲ್ಲ. ಉಪಯೋಗಕರವಾಗಿದ್ದರೆ ಅವುಗಳನ್ನು ಗಮನಿಸಬಹುದಿತ್ತು ಮತ್ತು ಮಾನಸಿಕ ಹಾಗೂ ದೈಹಿಕ ಬದಲಾವಣೆಗಳನ್ನು ಯಾವುದಾದ್ರೂ ಪೂರ್ವ ಸಹಿತ ಹೊಂದಿಕೆಯೊಂದಿಗೆ ಸಂಬಂಧಿಸಬಹುದಿತ್ತು. ಮಾನವನ ಉತ್ಪತ್ತಿಯ ಬಗ್ಗೆ ಇರುವ ರಹಸ್ಯವು ಡಾರ್ವಿನ್ನ ಸಿದ್ಧಾಂತಗಳಿಂದ ಯಾವುದೇ ಮಟ್ಟದಲ್ಲಿ ಕಡಿಮೆಯಾಗಲಿಲ್ಲ ಮತ್ತು ವಿಕಾಸವಾದವು ಈ ಬಗ್ಗೆ ಯಾವ ಬೆಳಕನ್ನು ಚೆಲ್ಲಲಿಲ್ಲ. ಮಾನವನು ಈ ಭೂಮಿಯ ಮೇಲಿನ ಪ್ರಾಣಿ ಸಂಖ್ಯೆಗೆ ಸೇರಿಸಲ್ಪಟ್ಟ ಇತ್ತೀಚಿನ ಜಾತಿ ಎಂಬುದು ಭೂವೈಜ್ಞಾನಿಕವಾಗಿ ಅಂಗೀಕರಿಸಲ್ಪಟ್ಟಿದೆ. ಬೌದ್ಧಿಕವಾಗಿ ಆತನು ಎಲ್ಲಾ ಕೆಳವರ್ಗದ ಪ್ರಾಣಿಗಳಿಗಿಂತ ಎತ್ತರಲಿದ್ದಲಿದ್ದಾನೆ. ಬೇರೆ ಯಾವ ಕಾರಣದ ಮೂಲಕವಲ್ಲವಾದರೂ ಈ ಕಾರಣದಿಂದ ಆತನು ತನ್ನದೇ ಆದ ರೀತಿಯಲ್ಲಿ ವರ್ಗೀಕರಿಸಲ್ಪಟ್ಟಿದ್ದಾನೆ. ಆತನು ಯಾವ ರೀತಿಯಲ್ಲಿ ಇಂತಹ ಉತ್ತಮ ಮಟ್ಟದ ಬುದ್ಧಿಶಕ್ತಿಗಳನ್ನು ಪಡ್ಕೊಂಡನು ಮತ್ತು ಆತನ ದೇಹ ರಚನೆಯುಗಳನ್ನು ಸಂಪೂರ್ಣವಾದ ರೀತಿಯಲ್ಲಿ ತನ್ನದಾಗಿಸಿಕೊಳ್ಳಲು ಸಹಾಯಕವಾಗಿದೆ ಎಂಬುದೇ ಬಹುದೊಡ್ಡ ರಹಸ್ಯ ಸಂಗತಿಯಾಗಿದೆ. ಇವುಗಳು ಕೆಳವರ್ಗದ ಬುದ್ಧಿಜೀವಿಗಳ ಮೂಲಕ ಯಾವುದೇ ಒಂದು ರೀತಿಯಲ್ಲಿ ಮೇಲೆತ್ತಲ್ಪಟ್ಟಂತೆಂದು ಹೇಳುವವರು ಮಾನವನು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದು ಆತನ ಆತ್ಮವು ದೈವಿಕ ಅಥವಾ ಒಳಹುಚ್ಚಾಗಿದೆ ಎನ್ನುವ ಸತ್ಯವೇದದ ಸರಳ ಹೇಳಿಕೆಯನ್ನು ನಂಬುವವರಿಗಿಂತ ಹೆಚ್ಚಾದ ಆಧ್ಯಾತ್ಮಿಕ ಸಂಕಟಗಳನ್ನು ಎದುರಿಸಬೇಕಾಗುತ್ತದೆ. ಮನುಷ್ಯನ ಏನ್ ಮಾಡಿದ್ರೆ ಈ ಸೃಷ್ಟಿ ಮಾಡಿದ ಬಗ್ಗೆ ಹೇಳ್ತಾರೆ, ಕೆಪಾಸಿಟಿ ಫಾರ್ ಮ್ಯೂಸಿಕ್ ಅಂತ ಹೇಳ್ಬಿಟ್ಟು ಮನುಷ್ಯನ ಏನ್ ಮಾಡೋದೆ ಎಷ್ಟು ಒಂದು ಇದಾಗಿ ಸೃಷ್ಟಿ ಮಾಡಿದ್ರೆ ಈ ವಿಕಾಸ ಅಂತ ತಗೊಂಡಾದ್ರೆ ಈ ಏನ್ರಿ ಮಂಗನ್ ಗಿರ ಅಂತ ಇದು ಏನ್ ಮಾಡ್ತಾರೆ ಮನುಷ್ಯನಿಗೆ ನಮ್ಗೆ ಅದ್ ಲೆಕ್ಕ ಹಾಕೊಂಡಾದ್ರೆ ಬೈಬಲ್ ಅಂತ ಸ್ಟೇಟ್ಮೆಂಟ್ ಆದ್ರೆ ದೇವತನ ಮನುಷ್ಯನೇ ಮಾಡ್ತಾನೆ ಸುರದು ಸೃಷ್ಟಿ ಮಾಡುತ್ತೆ ಅಂತ ಹೇಳಿಕೆನಾಗಿದೆ. ಅದು ಸರಳವಾಗಿದೆ ಏನಂದ್ರೆ ಆಪ್ಟ್ ಆಗಿರುತ್ತೆ ಮನುಷ್ಯನಿಗೆ ಫಿಟ್ ಆಗ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿ ನೋಡ್ಬೇಕಂದ್ರೆ ಏನಂದ್ರೆ ಒಂದು ಬಿಗಿನಿಂಗ್ ಆರಂಭದಲ್ಲಿ ಸೃಷ್ಟಿ ದಿನಗಳ ಬಗ್ಗೆ ಏನ್ ಮಾಡಿದ್ರು ಬ್ರದರ್ ಎಷ್ಟು ಕ್ಲೀನ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಹೆಂಗೆ ಹೆಂಗೆ ಸೃಷ್ಟಿ ಮಾಡಿದ್ರು ಏಳನೇ ದಿನ ಏನಕ್ಕೆ ರೆಸ್ಟೋರೆಂಟ್ ಅಂತ ಮಾಡ್ತಾರೆ ಅನೇಕ ಕಾರ್ಯಗಳನ್ನ ಹೇಳ್ತಾರೆ. ಅದರ ಸದ್ ನೋಡ್ಬೇಕ್ರೆ ಈ ಚಾಪ್ಟರ್ ಏನ್ ಮಾಡ್ತಾರೆ ಇಲ್ಲಿಗೆ ಮುಗಿತಾರೆ ಅದರ. ಸೊ ಅದಕ್ಕೆ ನಾವೇನ್ ಮಾಡೋಣ ಇದನ್ನ ಸಿಕ್ಸ್ ವಾಲ್ಯೂಮ್ ಸ್ಟಡಿ ನಾವು ಇಲ್ಲಿ ನಿಲ್ಲಿಸ್ಬಿಟ್ಟು ಬರೋ ವಾರಗಳೇನೆ ಮಾಡೋಣ ಮೆಮೊರಿಯಲ್ ಮೆಡಿಟೇಷನ್ ಅಂದ್ರೆ ಕ್ರಿಸ್ತನ ಒಂದು ಇಂದ್ರ ಕ್ಷಮೆ ಮರಣೆಗಳ ಬಗ್ಗೆ ಇರೋಂತ ಒಂದು ಧ್ಯಾನ ಏನ್ ಮಾಡೋಣ ನಾವು ಬರೋ ವಾರಗಳಲ್ಲಿ ಆರಂಭ ಮಾಡೋಣ. ಓಕೆ, ಸೊ ಇದ್ರಲ್ಲಿ ಏನೋ ಡೌಟ್ಸ್ಗಳು ಅಥವಾ ಏನೋ ಸಂದೇಹಗಳಿದ್ರೆ ಕೇಳ್ರಿ. ಯಾರಿಗಾನ ಡೌಟ್ಸ್ಗಳು ಏನೋ ಸಂದೇಹಗಳಿದೆಯಾ? ಸರಿ, ಏನಿಲ್ಲ ಅಂದ್ರೆ ನಾವೇನ್ ಮಾಡೋಣ ಒಂದು ಪ್ರಾರ್ಥನೆ ಮಾಡೋಣ. ಏನ್ ಮಾಡೋಣ ನಾವು ಮುಗಿಸ್ಕೊಡೋಣ. ಓಕೆನಾ? ಸೊ ಶಿಕಂದ್ರ ಏನ್ ಮಾಡ್ತೀರಾ?
ಇದೇನು ತುಂಬಾ ಕಮ್ಮಿ ಜನ ಅಲ್ವಾ ¿Qué es lo que está pasando?
ಇಲ್ಲಿ ಗುರುವಾರ ಬೆಟ್ಟ ಅದರ ಬರೋದು ಆ ಬರ
Gracias.